ಶುಭೋದಯ ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ವಿಜಯದಶಮಿ ಹಬ್ಬದ ಪ್ರೀತಿಯ ಶುಭಾಶಯಗಳು ಮತ್ತು ವಿಜಯದಶಮಿ ಹಬ್ಬದ ವಿಶೇಷ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ನೋಡಿ ನಾ ಧನ್ಯನಾದೆ ಚಾಮುಂಡಿ ನಿನ ನೋಡಿ ನಾ ಧನ್ಯನಾದೆ ನೋಡಿದ ಕಂಗಳ ಬಾಳು ಪಾವನ ಚಾಮುಂಡಿ ನಿನ ನೋಡಿ ನಾ ಧನ್ಯನಾದೆ ಪರಮ ಪಾವನ ರೂಪ ನೋಡುತ್ತಲಿ ಎನ್ನ ಮನ ತುಂಬಿ ಪುಲಕಿಸಿತು ಸಂತೋಷದಿ ಚಾಮುಂಡಿ ನಿನ ನೋಡಿ ನಾ ಧನ್ಯನಾದಿ ನೋಡಿದ ಕಂಗಳ ಬಾಳು ಪಾವನ ಚಾಮುಂಡಿ ನಿನ ನೋಡಿ ನಾ ಧನ್ಯನಾದಿ ಕಾಂತಿಯಲಿ ಕೊಳೆ ಕೊಳೆವ ಕರಚೆಲುವೆ ಸಿರಿ ಪನ್ನಗ ವೇಣಿಯ ಸುರ ಸುಂದರಿ ಬಂಗಾರ ಕಾಂತಿಯಲಿ ಕೊಳೆ ಕೊಳೆವ ಕರಚೆಲುವೆ ಸಿರಿ ಪನ್ನಗ ವೇಣಿಯ ಸುರ ಸುಂದರಿ ಕೊರಳ ಸರ ತೂಗುತ ಕಿಣಿಗಿಣಿಯ ಕಂಕಣದಿ ಭುವಿಯಲ್ಲಿ ನಿನಗಾರು ಸರಿಸಾಟಿಯೇ ಭುವಿಯಲ್ಲಿ ನಿನಗಾರು ಸರಿಸಾಟಿಯೇ ಭುವಿಯಲ್ಲಿ ನಿನಗಾರು ಸರಿಸಾಟಿಯೇ ಚಾಮುಂಡಿ ನಿನ ನೋಡಿ ನಾ ಧನ್ಯನಾದಿ ನೋಡಿದ ಕಂಗಳ ಬಾಳು ಪಾವನ ಚಾಮುಂಡಿ ನಿನ ನೋಡಿ ನಾ ಧನ್ಯನಾದಿ. ವೀಕ್ಷಕರೇ, ಇವತ್ತು ಅಕ್ಟೋಬರ್ 5 ಬುಧವಾರ 2022 ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ಕರುನಾಡಿನ ಮನೆ ಮಾತಾಗಿರುವ ನಾಗಯಕ್ಷಿ ಹಾಗೂ ಗಂಧರ್ವ ಉಪಾಸಕರು, ನಡೆದಾಡುವ ಜ್ಯೋತಿಷ್ಯ ಭಂಡಾರ, ಸಂಕಲ್ಪಧಾಮ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಕುಂಕುಮ ಸೌಭಾಗ್ಯವತಿ ಭವ. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂದಿ ದಿವ್ಯೈಸ್ತವೈಃ ವೇದೈ ಸಾಂಗಪದಕ್ರಮೋಪನಿಷದೈರ್ಗಾಯಂತೇಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ ಶರಣ್ಯೇ ತ್ರ್ಯಂಬಿಕೇ ಗೌರೇ ನಾರಾಯಣಿ ನಮೋಸ್ತುತೇ. ಶ್ರೀ ರಾಜರಾಜೇಶ್ವರ್ಯೈ ನಮಃ. ಶ್ರೀ ಚಾಮುಂಡೇಶ್ವರ್ಯೈ ನಮಃ. ಶ್ರೀ ಅಪರಾಜಿತಾಯೈ ನಮಃ. ಆತ್ಮೀಯ ಸುವರ್ಣ ಸಂಕಲ್ಪದ ಸಮಸ್ತ ವೀಕ್ಷಕರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಶುಭವಾಗಲಿ ಗುರುಗಳೇ. ನಿಮಗೂ ಕೂಡ ವಿಜಯದಶಮಿ ಹಬ್ಬದ ಪ್ರೀತಿಯ ಶುಭಾಶಯಗಳು. ತಮಗೂ ಶುಭಾಶಯಗಳು, ನಮ್ಮ ಪುರೋಹಿತರಿಗೂ ಶುಭಾಶಯಗಳು.
ಇಂದು ವಿಜಯದಶಮಿ. ವಿಜಯದಶಮಿಯನ್ನು ಕುರಿತ ನೃತ್ಯ ರೂಪಕವನ್ನು ನೋಡ್ಕೊಂಡು ಬರೋಣ. ಬನ್ನಿ, ಚಂಡಮುಂಡರನ್ನು ಕೊಂದ ನಂತರ ಪಾರ್ವತಿಯು ರಕ್ತ ಬೀಜಾಸುರನ ಸಂಹಾರಕ್ಕೆ ಕಾಳಿಯ ಅವತಾರ ತಾಳುತ್ತಾಳೆ. ನನ್ನ ಮುಷ್ಟಿಯಲ್ಲಿ ಬಂದಿಯಾಗಿವೆ. ಇಡೀ ದೇವ ಲೋಕದ ನಿರ್ಣಾಮ ಮಾಡಲು ಸಿದ್ಧನಾಗಿದ್ದೇನೆ. ಈ ರಕ್ಕಸನ ದಮನ ಮಾಡಿ ಈ ಲೋಕವನ್ನು ರಕ್ಷಿಸು ತಾಯಿ, ರಕ್ಷಿಸು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ವಿಜಯದಶಮಿ ಹಬ್ಬದ ಹಿನ್ನೆಲೆ ಏನು, ಜೊತೆಗೆ ನಮ್ಮ ವೇದಿಕೆಯಲ್ಲಿ ವಿಜಯದಶಮಿಯ ಪ್ರಯುಕ್ತ ದೇವಿಗೆ ನಡೆಯುವಂತಹ ಪೂಜೆಯಲ್ಲಿ ನೀವು ಕೂಡ ಸಂಕಲ್ಪದೊಂದಿಗೆ ಭಾಗಿಯಾಗಿ ಫಲಶ್ರುತಿ ಹಾಗೂ ಮಂತ್ರವನ್ನು ತಿಳ್ಕೊಬಹುದು. ಜೊತೆಗೆ ಈ ವಿಶೇಷ ದಿನದಂದು ಯಾರ್ಯಾರ ರಾಶಿಗೆ ಯಾವ್ಯಾವ ರೀತಿ ಫಲ ಇದೆ ಎಲ್ಲವನ್ನ ತಿಳ್ಕೊಬಹುದು.
ಇದು ಸ್ಟಾರ್ ಸುವರ್ಣ ವಾಹಿನಿಯ ವಿಜಯದಶಮಿ ಹಬ್ಬದ ವಿಶೇಷ ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ಟಾರ್ ಸುವರ್ಣ ವಾಹಿನಿಯ ವಿಜಯದಶಮಿ ಹಬ್ಬದ ವಿಶೇಷ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ವಿಶೇಷವಾದಂಥ ಹಬ್ಬ ನಮ್ಮೆಲ್ಲರಿಗೂ ವಿಜಯದಶಮಿ. ಇವತ್ತಿನ ಕುಂಡಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಮುಹೂರ್ತ ಶಾಸ್ತ್ರದಲ್ಲಿ ವಿಶೇಷವಾಗಿ ಮೂರೂವರೆ ಮುಹೂರ್ತಗಳನ್ನು ರಾಜಮುಹೂರ್ತಗಳು ಎಂದು ಹೇಳಿದ್ದಾರೆ. ಆ ಮೂರೂವರೆ ಮುಹೂರ್ತದಲ್ಲಿ ವಿಜಯದಶಮಿಯೂ ಒಂದಾಗಿರತಕ್ಕಂತಹದ್ದು. ಯುಗಾದಿ, ಪ್ರತಿ ವರ್ಷದಲ್ಲಿ ಬರತಕ್ಕಂತಹ ಯುಗಾದಿ, ಅಕ್ಷಯ ತೃತೀಯ, ವಿಜಯದಶಮಿ ಹಾಗೂ ದೀಪಾವಳಿಯ ಅರ್ಧ ದಿನ, ಈ ಮೂರೂವರೆ ಮುಹೂರ್ತಗಳು ವಿಶೇಷವಾಗಿರ್ತಕ್ಕಂತಹದ್ದು. ಮೂರೂವರೆ ವಜ್ರಗಳಿದ್ದ ಹಾಗೆ ಇವತ್ತಿನ ದಿವಸ ಅತ್ಯಂತ ವಿಶೇಷವಾದಂತಹ ದಿವಸ ವಿಜಯದಶಮಿಯ ದಿವಸವಾಗಿರ್ತಕ್ಕಂಥದ್ದು. ಅಪರಾಜಿತಾ ದೇವಿಯ ಆರಾಧನೆ ಜೊತೆಯಲ್ಲಿ ಜಯಪ್ರಾಪ್ತಿಗಾಗಿ ವಿಜಯದಶಮಿಯ ಆಚರಣೆ. ಈ ಸಂದರ್ಭದಲ್ಲಿ ಖಗೋಳದಲ್ಲಿ ಸಂಚರಿಸುವಂತಹ ಗ್ರಹಗಳು ಭೂಮಂಡಲದಲ್ಲಿ ಬಂದಾಗ, ರಾಶಿಮಂಡಲವನ್ನು ಸೇರಿದಾಗ ಯಾವ ರೀತಿಯಾದಂತಹ ಫಲವನ್ನು ಕೊಡ್ತಾವೆ ಹೇಳುವಂತಹದ್ದನ್ನು ನಾವು ನೋಡಬೇಕಾಗಿದೆ. ಹಾಗಿದ್ದಾಗ ಗ್ರಹಸ್ಥಿತಿಯನ್ನು ಮೊದಲು ನೋಡೋಣ. ಗ್ರಹಗಳು ಎಲ್ಲೆಲ್ಲಿದ್ದಾವೆ ಹೇಳುವಂತಹದ್ದನ್ನು, ಮೇಷರಾಶಿಯಲ್ಲಿ ಎಂದಿನಂತೆ ರಾಹು, ವೃಷಭ ರಾಶಿಯಲ್ಲಿ ಕುಜ, ಮಿಥುನ ಶೂನ್ಯ, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಇಲ್ಲ, ಸಿಂಹರಾಶಿಯಲ್ಲೂ ಯಾವ ಗ್ರಹ ಇಲ್ಲ, ಕನ್ಯಾರಾಶಿಯಲ್ಲಿ ಶುಕ್ರ ನೀಚಸ್ಥಾನದಲ್ಲಿದ್ದಾನೆ, ಬುಧನು ಸ್ವಕ್ಷೇತ್ರದಲ್ಲಿ ಕನ್ಯಾರಾಶಿಯಲ್ಲೇ ಇದ್ದಾನೆ, ಸಿಂಹಾಧಿಪತಿಯಾಗಿರತಕ್ಕಂತಹ ರವಿ ಕನ್ಯಾರಾಶಿಯಲ್ಲೇ ಇದ್ದಾನೆ. ನೋಡಿ, ತುಲಾರಾಶಿಯಲ್ಲಿ ಎಂದಿನಂತೆ ಕೇತು, ಉದಯ ಲಗ್ನ ತುಲಾಲಗ್ನವೇ ಆಗಿರತಕ್ಕಂತಹದ್ದು. ವೃಶ್ಚಿಕ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಧನು ರಾಶಿಯಲ್ಲಿ ಮಾಂದಿ ಉದಯವಾಗಿರತಕ್ಕಂತಹದ್ದು. ಹಾಗಂತ ಮಕರ ರಾಶಿಯಲ್ಲಿ ಚಂದ್ರ ಮತ್ತು ಶನಿಯರ ಯೋಗ. ಇವತ್ತಿನ ದಿವಸ ಶ್ರವಣ ನಕ್ಷತ್ರ, ಚಂದ್ರನು ಶ್ರವಣ ನಕ್ಷತ್ರದಲ್ಲಿದ್ದಾನೆ. ಕುಂಭರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಮೀನರಾಶಿಯಲ್ಲಿ ಎಂದಿನಂತೆ ಗುರು. ಹೀಗಿರುವಾಗ ಮೇಷಾದಿ ಹನ್ನೆರಡು ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ಇರ್ತದೆ, ಜೊತೆಯಲ್ಲಿ ನಮ್ಮ ಸುವರ್ಣ ಸಂಕಲ್ಪ ವೇದಿಕೆಯಲ್ಲಿ ಯಾವ ಯಾವ ದೇವಿಯರ ಪೂಜೆಯನ್ನು ಮಾಡಬೇಕು ಅನ್ನುವಂತಹದ್ದನ್ನು ನೋಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಸ್ವಸ್ತಿ ಶ್ರೀ ವಿಜಯಾಭ್ಯದಯ ನೃಪಶಾಲಿ ವಾಹನ ಗತಶಕ ವರ್ಷ 1944 ಶುಭಕೃತ್ನಾಮ ಸಂವತ್ಸರದ ದಕ್ಷಿಣಾಯಣ ಶರದ್ ಋತು ಆಶ್ವೀಜ ಮಾಸದ ಶುಕ್ಲಪಕ್ಷದ ದಶಮಿ ತಿಥಿಯಾಗಿರ್ತಕ್ಕಂತಹದ್ದು. ವಾರ ಬುಧವಾರವಾಗಿದೆ. ಈ ದಿವಸದ ನಕ್ಷತ್ರ ಶ್ರವಣ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗ ಸುಕರ್ಮ ನಾಮ ಯೋಗ ಇದೆ. ಗರಜಾಕರಣ ಇರತಕ್ಕಂಥದ್ದು ಇಂದಿನ ಪಂಚಾಂಗ. ಹೀಗಿರುವಾಗ ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಗ ಪದ್ಧತಿಯಲ್ಲಿ ನಾವು ನೋಡುವಾಗ ಚಾಂದ್ರಮಾನ ರೀತ್ಯ 10th month 7th ತಿಂಗಳು 5024 ವರ್ಷವಾಗಿರ್ತಕ್ಕಂಥದ್ದು. ಅದೇ ನಾವು ಸೌರಮಾನದಲ್ಲಿ ನೋಡುವಾಗ 19th month 6th 5124 ಇಂತಿರುವಾಗ ಇವತ್ತಿನ ದಿನಾಂಕ 5th 10th 2022. ದಿನ ವಿಶೇಷತೆಯಲ್ಲಿ ಚಾಮುಂಡೇಶ್ವರಿ ವೈಭವ, ಮೈಸೂರಿನಲ್ಲಿ ವಿಶೇಷವಾಗಿ ಚಾಮುಂಡೇಶ್ವರಿಯ ವೈಭವವನ್ನು ನೋಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಅದರಲ್ಲೂ ಮೈಸೂರಿನಲ್ಲಿ ವಿಶೇಷವಾಗಿ ನಾಡಹಬ್ಬದ ಸಂಭ್ರಮ, ನಮ್ಮ ಹಿಂದಿನ ರಾಜಮಹಾರಾಜರ ಕಾಲದಿಂದಲೂ ನಡೆದುಕೊಂಡು ಬಂದಿರತಕ್ಕಂತಹ ವಿಶೇಷವಾದಂತಹ ನಾಡಹಬ್ಬದ ಸಂಭ್ರಮವನ್ನು ಇವತ್ತಿನ ದಿವಸ ನೋಡಲಿಕ್ಕೆ ಅವಕಾಶ ಇದೆ. ಜೊತೆಯಲ್ಲಿ ನಮ್ಮ ವೇದಿಕೆಯಲ್ಲಿ ಅಪರಾಜಿತಾ ದೇವಿಯ ಪೂಜೆ ತುಂಬ ವಿಶೇಷವಾಗಿ ನಡೀತಾ ಇದೆ. ಜೊತೆಯಲ್ಲಿ ಸಾಕಷ್ಟು ಬೊಂಬೆಗಳನ್ನಿಟ್ಟು ವಿಧ ವಿಧವಾದಂತಹ ಬೊಂಬೆಗಳ ದರ್ಶನ ಮಾಡಿಕೊಂಡು ದೇವಿಯರ ಆರಾಧನೆಯನ್ನು ಮಾಡುವಂತಹ ಸುದಿನವಾಗಿರತಕ್ಕಂತಹದ್ದು. ಜೊತೆಯಲ್ಲಿ ಪೂಜೆಯ ನಂತರದಲ್ಲಿ ದೇವಿಯ ವಿಸರ್ಜನೆ, ಶಾರದಾ ವಿಸರ್ಜನೆ, ಇದೆಲ್ಲವೂ ಇವತ್ತಿನ ದಿವಸ ಇರತಕ್ಕಂಥದ್ದಿದೆ. ಹೀಗಿರುವಾಗ ಯಾವ ಯಾವ ಆರಾಧನೆಯನ್ನು ಹೇಗೆ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಮುಂದೆ ನೋಡೋಣ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಈ ದಿನದ ಮುಹೂರ್ತ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡಿ. ತುಂಬ ಉತ್ತಮವಾಗಿರತಕ್ಕಂತಹ ಮುಹೂರ್ತ ಬುಧವಾರ. ಯಾವುದೇ ಶುಭ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೂ ತೊಂದರೆ ಇಲ್ಲ. ಅದರಲ್ಲೂ ಅಕ್ಷರಾಭ್ಯಾಸಕ್ಕೆ ಅತ್ಯುತ್ತಮವಾಗಿರತಕ್ಕಂಥದ್ದು ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೂ ಮಾಡಿಕೊಳ್ಬಹುದು. ದೊಡ್ಡವರು ಸಹಿತವಾಗಿ ಇವತ್ತಿನ ದಿವಸ ಪುಸ್ತಕವನ್ನೆಲ್ಲ ಪೂಜೆಗೆ ಇಟ್ಟಿರ್ತಾರಲ್ಲ, ಪುಸ್ತಕ ಬರವಣಿಗೆ ಸಾಮಗ್ರಿ ಎಲ್ಲವನ್ನು ವಿಸರ್ಜನೆ ಆದ ನಂತರದಲ್ಲಿ ನೀವು ಬರೀಲೇಬೇಕಾಗಿರ್ತಕ್ಕಂಥದ್ದು. ಅಕ್ಷರವನ್ನು ಮೂಡಿಸಬೇಕಾದಂತಹ ದಿವಸ, ಅಕ್ಷರಾದಿಗಳನ್ನು ಓದಬೇಕಾದಂತಹ ದಿವಸ.
ಪುರಾಣ ಇತಿಹಾಸಗಳನ್ನು ತಿಳಿದುಕೊಳ್ಳಬೇಕಾದ ದಿವಸ, ಪುರಾಣ ಪ್ರವಚನಾದಿಗಳನ್ನು ಮಾಡಿಕೊಳ್ಳುವ ದಿವಸ, ಇದೆಲ್ಲವೂ ಇವತ್ತಿನ ದಿವಸವೇ ಆಗಿರತಕ್ಕಂಥದ್ದು. ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ನಾಡ ಹಬ್ಬದ ಜೊತೆಯಲ್ಲಿ ದೇವಿಯ ದಿವಸವನ್ನು ಆಚರಣೆ ಮಾಡುವ ದಿವಸ ಇವತ್ತಿನ ದಿವಸ. ಧನ್ಯವಾದಗಳು ಗುರುಗಳೇ. ಜೊತೆಗೆ ಇವತ್ತು ಅಕ್ಟೋಬರ್ 5ನೇ ತಾರೀಕು, ಯಾರೆಲ್ಲ ತಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೋ ಅವರಿಗೆ ತಮ್ಮಿಂದ ಆಶೀರ್ವಚನ. ಅಕ್ಟೋಬರ್ 5ನೇ ತಾರೀಕು ಮಾತ್ರ ಅಲ್ಲ, ವಿಜಯದಶಮಿಯಲ್ಲಿ ಹುಟ್ಟಿದವರಿಗೂ ಸಹಿತವಾಗಿ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವವರಿಗೆ ನಮ್ಮ ಸ್ಟಾರ್ ಸುವರ್ಣದ ಸುವರ್ಣ ಸಂಕಲ್ಪದ ಕಡೆಯಿಂದ ವಿಶೇಷವಾದಂತಹ ಶುಭ ಹಾರೈಕೆಗಳು ಹಾಗೂ ಶುಭ ಆಶೀರ್ವಾದಗಳು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಯಾರೆಲ್ಲ ನಿಮ್ಮ ಜನ್ಮದಿನವನ್ನು ಇಂದಿನ ದಿನ ಆಚರಿಸ್ಕೊಳ್ತಾ ಇದ್ದೀರೋ ನಿಮಗೆಲ್ಲರಿಗೂ ಜನ್ಮದಿನದ ಪ್ರೀತಿಯ ಶುಭಾಶಯಗಳು. ಗುರುಗಳೇ, ನಾವು ಸೆಪ್ಟೆಂಬರ್ 5ಕ್ಕೆ ಶಿಕ್ಷಕರ ದಿನಾಚರಣೆ ನಮ್ಮ ಭಾರತದಲ್ಲಿ ಆಚರಿಸ್ತೀವಿ, ಆದರೆ ಪ್ರಪಂಚದಾದ್ಯಂತ ವಿಶ್ವ ಶಿಕ್ಷಕರ ದಿನಾಚರಣೆ ಇಂದು, ಎರಡು ಮಾತು ಅದ್ರ ಬಗ್ಗೆ ಗುರುಗಳೇ. ಖಂಡಿತವಾಗಿಯೂ ಶಿಕ್ಷಣಕ್ಕೆ ಅಗತ್ಯವಾಗಿ ಶಿಕ್ಷಕರು ಬೇಕೇ ಬೇಕು. ಸರಿಯಾದ ಶಿಕ್ಷಣವನ್ನು ಕೊಟ್ಟಾಗ ಮುಂದಿನ ಪೀಳಿಗೆಯೂ ಸಹಿತವಾಗಿ ಒಳ್ಳೆಯ ಸುಶಿಕ್ಷಿತ ವ್ಯಕ್ತಿಗಳಾಗುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಶಿಕ್ಷಕರ ದಿನಾಚರಣೆಯನ್ನು ವಿಶೇಷವಾಗಿ ನಾವು ಆಚರಣೆ ಮಾಡಬೇಕಾದ್ದೇ. ಅದರಲ್ಲೂ ವಿಶ್ವ ಶಿಕ್ಷಕರ ದಿನಾಚರಣೆ ನಮ್ಮ ಇಲ್ಲಿ ಮಾತ್ರ ಅಲ್ಲ, ನಮ್ಮ ಸ್ವದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲೆಲ್ಲೂ ಶಿಕ್ಷಕರಿದ್ದಾರೆ. ಆ ಶಿಕ್ಷಕರೆಲ್ಲರಿಗೂ ಸಹಿತವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿರತಕ್ಕಂಥದ್ದು. ವರ್ಷಂಪ್ರತಿ ವಿದ್ಯಾರ್ಥಿಗಳನ್ನು ಒಳ್ಳೆಯ ದಡವನ್ನು ಹತ್ತಿಸುವವರು ಶಿಕ್ಷಕರು. ಒಳ್ಳೆಯ ಮಾರ್ಗದರ್ಶನದ ಮೂಲಕವಾಗಿ, ಇಲ್ಲಿ ಮಾರ್ಗದರ್ಶನ ಹೇಳುವಾಗ ಅವರೇ ಅವರಿಗೆ ಒಂದೊಂದು ಕ್ಲಾಸಿಗೆ ಒಂದೊಂದು ರೀತಿಯಂತಹ ಪಠ್ಯ ಪುಸ್ತಕ ಆದಿಗಳನ್ನೆಲ್ಲ ಕೊಟ್ಟಿರ್ತಾರೆ. ಅದನ್ನು ಸಶಾಸ್ತ್ರೀಯವಾಗಿ ಹೇಳಬೇಕಾಗಿರ್ತಕ್ಕಂಥವರು ಶಿಕ್ಷಕರು. ಆ ಶಿಕ್ಷಣವನ್ನು ಕೊಡುವ ಮಾದರಿ ಯಾವುದಿದೆಯೋ ಆ ಮಾದರಿಯ ಕ್ರಮವಾಗಿ ಶಿಕ್ಷಣವನ್ನು ಕೊಡತಕ್ಕಂತಹ ಶಿಕ್ಷಕರಿಗೆಲ್ಲರಿಗೂ ಸಹಿತವಾಗಿ ನಮ್ಮ ಸ್ಟಾರ್ ಸುವರ್ಣದ ಸುವರ್ಣ ಸಂಕಲ್ಪದ ಕಡೆಯಿಂದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಶುಭಾಶಯಗಳು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ವಿಜಯದಶಮಿ ಹಬ್ಬದ ಹಿನ್ನೆಲೆ ಏನು, ಜೊತೆಗೆ ನಮ್ಮ ವೇದಿಕೆಯಲ್ಲಿ ವಿಜಯದಶಮಿಯ ಪ್ರಯುಕ್ತ ದೇವಿಗೆ ನಡೆಯುವಂತಹ ಪೂಜೆಯಲ್ಲಿ ನೀವು ಕೂಡ ಸಂಕಲ್ಪದೊಂದಿಗೆ ಭಾಗಿಯಾಗಿ ಫಲಶ್ರುತಿ ಹಾಗೂ ಮಂತ್ರವನ್ನು ತಿಳ್ಕೊಬೋದು. ಜೊತೆಗೆ ಈ ವಿಶೇಷ ದಿನದಂದು ಯಾರ್ಯಾರ ರಾಶಿಗೆ ಯಾವ್ಯಾವ ರೀತಿ ಫಲ ಇದೆ ಎಲ್ಲವನ್ನ ತಿಳ್ಕೊಬೋದು. ಇದು ಸ್ಟಾರ್ ಸುವರ್ಣ ವಾಹಿನಿಯ ವಿಜಯದಶಮಿ ಹಬ್ಬದ ವಿಶೇಷ ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ಟಾರ್ ಸುವರ್ಣ ವಾಹಿನಿಯ ವಿಜಯದಶಮಿ ಹಬ್ಬದ ವಿಶೇಷ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಗಳೇ, ವಿಜಯದಶಮಿ ಹಬ್ಬದ ಹಿನ್ನೆಲೆ ಏನು ಅಂತ ತಿಳಿಸ್ಕೊಡ್ತೀರಾ? ನೋಡಿ, ವಿಜಯದಶಮಿಯ ಹಿನ್ನೆಲೆ ಎಷ್ಟು ಅದ್ಭುತವಾಗಿದೆ ಅಂದರೆ, ಹಿಂದೆಲ್ಲ ರಾಜಮಹಾರಾಜರ ಕಾಲದಲ್ಲಿ ಯುದ್ಧಗಳು ನಡೀತಾ ಇತ್ತು. ಅದರಲ್ಲಿ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿ ಮರಳಿ ತಮ್ಮ ರಾಜ್ಯಕ್ಕೆ ಬಂದು ವಿಶೇಷವಾಗಿ ಬಳಕೆಯನ್ನು ಮಾಡಿದಂತಹ ಆಯುಧಾದಿಗಳನ್ನೆಲ್ಲವನ್ನು ಸಹಿತವಾಗಿ ಶುದ್ಧೀಕರಿಸಿ ಪೂಜೆಗಿಟ್ಟು ನಂತರದಲ್ಲಿ ಮರುದಿವಸ, ಅರ್ಥಾತ್ ನಿನ್ನೆಯ ದಿವಸ ಇದೆಲ್ಲ ಆಗಿದೆ. ಮರುದಿವಸ ಅಂದರೆ ಇಂದಿನ ದಿವಸ, ವಿಜಯದಶಮಿಯ ದಿವಸ ವಿಶೇಷವಾಗಿ ದೇವಿಯನ್ನು ಆರಾಧಿಸುವಂತಹ ದಿವಸವಾಗಿರತಕ್ಕಂಥದ್ದು. ಅದರಲ್ಲೂ ನವರಾತ್ರಿ ತುಂಬ ವಿಶೇಷ. 9 ದಿನಗಳ ಕಾಲ 9 ದೇವಿಯರ ಆರಾಧನೆ. ಅದರಿಂದ ಸಾಕಷ್ಟು ಪ್ರಯೋಜನ ಇದೆ. ಯಾಕೆಂದರೆ ಒಂದೊಂದು ದೇವಿಯರು ಸಹಿತವಾಗಿ ಒಂದೊಂದು ರೀತಿಯಂತಹ ಫಲವನ್ನು ಕೊಡ್ತಾರೆ. ಅವರನ್ನು ನಾವು ನಿರಂತರವಾಗಿ ಆರಾಧನೆಯನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲವನ್ನು ಹೇಳಿದ್ದಾರೆ. ಆದ್ದರಿಂದ ನೋಡಿ, ಅದರಲ್ಲೂ ಶಕ್ತಿ ಉಪಾಸನೆ ಭಾಳ ವಿಶೇಷ. ಬಾಕಿ ಎಲ್ಲ ದೇವತೆಗಳಿಗೂ 1 ದಿವಸ 2 ದಿವಸ ಪೂಜೆಯನ್ನು ಹೇಳಿದ್ದಾರೆ, ಆದರೆ ದೇವಿಗೆ ಮಾತ್ರ, ಶಕ್ತಿ ದೇವತೆಗಳಿಗೆ 9 ದಿವಸಗಳ ಕಾಲ ನಿರಂತರವಾಗಿ ಹೇಳಿರ್ತಕ್ಕಂಥದ್ದು. ಕಾರಣ, ಪ್ರಜೆಗಳನ್ನು ಹುಟ್ಟಿಸುವಂತಹ ಶಕ್ತಿ ದೇವತೆಗಳು ವಿಶೇಷವಾಗಿ 9 ಮಾಸದವರೆಗೆ ತಮ್ಮ ಹೊಟ್ಟೆಯಲ್ಲೇ ಭದ್ರವಾಗಿ ಮಕ್ಕಳನ್ನಿಟ್ಟುಕೊಂಡು ಅಲ್ಲಿ ಬೆಳೆಸಿ ಆ ನಂತರದಲ್ಲಿ ಅವರು ಲೋಕಕ್ಕೆ ಕೊಡ್ತಾರೆ. ಆ 9 ಮಾಸ 9 ದಿವಸದ ಸಂಕೇತವಾಗಿರ್ತಕ್ಕಂಥದ್ದು. ಅರ್ಥಾತ್ 9 ಮಾಸ ಕಳೆದು, 9 ದಿನ ಕಳೆದು 10ನೇ ದಿವಸ, ಅರ್ಥಾತ್ 9 ದಿವಸ ಈ ಸಂದರ್ಭದಲ್ಲಿ ವಿಜಯವನ್ನು ಸಾಧಿಸುವಂತಹ ದಿವಸವಾಗಿರ್ತಕ್ಕಂಥದ್ದು. ಒಂದು ಸ್ತ್ರೀ ಗರ್ಭಿಣಿಯಾದರೆ 9 ನವಮಾಸಗಳು ತುಂಬಿ 10ನೇ ಮಾಸಕ್ಕೆ ಕಾಲಿಡ್ತಾಳೆ ಅಂತಂದರೆ ಅವಳು ವಿಜಯವನ್ನು ಪಡೆದ ಹಾಗೆ. ಆದ್ದರಿಂದ ಆ ಸಾಂಕೇತಿಕವಾಗಿರತಕ್ಕಂಥದ್ದು ಶಕ್ತಿ ದೇವತೆಗಳಿಗೆ 9 ದೇವತೆಗಳ ಆರಾಧನೆ ಅತ್ಯಂತ ಪವಿತ್ರವಾಗಿರತಕ್ಕಂಥದ್ದು. ಅದನ್ನು ನಾವು ಆಚರಣೆ ಮಾಡಿಕೊಂಡ ನಂತರದಲ್ಲಿ
ಜಯವನ್ನು ವಿಜಯವನ್ನು ಸಾಧಿಸುವಂತಹ ದಿವಸವೇ ಇವತ್ತಿನ ದಿವಸವಾಗಿರ್ತಕ್ಕಂಥದ್ದು. ಚಂಡರನ್ನು ಮುಂಡರನ್ನು ಶುಂಭ ನಿಶುಂಭಾದಿಗಳನ್ನು ಮಧುಕೈಟವರನ್ನು ಮಹಿಷಾಸುರ ಮತ್ತು ರಕ್ತಬೀಜಾಸುರನಂತಹ ಮಹಾಮಹಾ ರಕ್ಕಸರನ್ನು ಕೊಂದಿರತಕ್ಕಂತಹ ಶಕ್ತಿ ದೇವತೆ ಇವತ್ತಿನ ದಿವಸ ರೌದ್ರಾವತಾರವನ್ನು ಶಾಂತಗೊಳಿಸುವ ದಿವಸವಾಗಿರ್ತಕ್ಕಂಥದ್ದು. ಶಾಂತ ದುರ್ಗಾ ರೂಪದಲ್ಲಿ, ಅಪರಾಜಿತೆಯ ರೂಪದಲ್ಲಿ, ಪರಾಜಯ ಇಲ್ಲದೆ ಅಪರಾಜಿತೆಯಾಗಿರ್ತಕ್ಕಂತಹ ದೇವಿಯ ವಿಶೇಷತೆಯನ್ನು ದೇವತೆಗಳೂ ಸಹಿತವಾಗಿ ಕೊಂಡಾಡಿದ್ದಾರೆ. ಆದ್ದರಿಂದಲೇ ಅಪರಾಜಿತಾ ದೇವಿಯ ಪೂಜೆಯನ್ನು ಮಾಡಿಕೊಳ್ಳುವಂತಹ ದಿವಸವೇ ಇವತ್ತಿನ ದಿವಸವಾಗಿರ್ತಕ್ಕಂಥದ್ದು. ನೋಡಿ, ಹಸಿರು ಬಣ್ಣ ಇದು ಪ್ರಕೃತಿಯ ಸ್ವರೂಪ, ಜೊತೆಯಲ್ಲಿ ಹಸಿರು ಬಣ್ಣ ಶಾಂತ ಸ್ವರೂಪವಾಗಿರ್ತಕ್ಕಂಥದ್ದು, ಶಾಂತಿಯ ಸಂಕೇತ. ಆದ್ದರಿಂದ ಶಾಂತ ದುರ್ಗಾ ರೂಪದಲ್ಲಿ ನಮ್ಮ ಸುವರ್ಣ ಸಂಕಲ್ಪ ವೇದಿಕೆಯಲ್ಲಿ ಅಪರಾಜಿತ ದೇವಿಯು ಕಂಗೊಳಿಸ್ತಾ ಇದ್ದಾಳೆ. ಇವತ್ತಿನ ದಿವಸ ದರ್ಶನ ಮಾಡಿಕೊಳ್ಳುವಂತಹ ದಿವಸವಾಗಿರತಕ್ಕಂಥದ್ದು. ಪಾಂಡವರು ಸಹಿತವಾಗಿ ವಿಶೇಷವಾಗಿ ವಿರಾಟರಾಜನ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ನಾವು ಸಹಿತವಾಗಿ ಜಯವನ್ನು ಗಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಉತ್ತರ ಗೋಗ್ರಹಣ ಆ ಸಂದರ್ಭದಲ್ಲಿ ನಿರೀಕ್ಷೆ ಇಲ್ಲದೆ ಅನಿರೀಕ್ಷಿತವಾಗಿ ಬಂದಿರತಕ್ಕಂತಹ ಕೌರವಾದಿಗಳನ್ನೆಲ್ಲರನ್ನು ಸಹಿತವಾಗಿ ಹೊಡೆದೋಡಿಸಿ ವಿಜಯ ಪತಾಕೆಯನ್ನು ಹಾರಿಸಿದ ದಿವಸವೇ ಇವತ್ತಿನ ದಿವಸವಾಗಿರತಕ್ಕಂಥದ್ದು. ರಾಮರಾವಣರ ಯುದ್ಧ ತಾವು ಕೇಳಿರಬಹುದು. ರಾಮರಾವಣರ ಯುದ್ಧದ ಸಂದರ್ಭ, ಆ ಸಂದರ್ಭದಲ್ಲಿ ರಾಮನು ರಾವಣನನ್ನು ಕೊಂದು 10 ತಲೆಗಳುಳ್ಳಂತಹ ದಶಹರ, ದಶ ತಲೆ, 10 ತಲೆಯನ್ನು ಹೊತ್ತಿರತಕ್ಕಂತಹ ಅಹಂಕಾರದಿಂದ ಮೆರಿತಾ ಇರತಕ್ಕಂತಹ ರಾವಣನು, ಲೋಕರಾವಣ ಹೇಳುವಂತಹ ವಿಜಯ ವಿಶೇಷತೆಯನ್ನು ಹೊಂದಿರತಕ್ಕಂತಹ ರಾವಣನ 10 ಶಿರಸ್ಸನ್ನು ಕತ್ತರಿಸಿ ಕೆಡವಿದ ದಿವಸವೇ ಇವತ್ತಿನ ದಿವಸವಾಗಿರತಕ್ಕಂತಹದ್ದು. ಆದ್ದರಿಂದ ಇದೊಂದು ವಿಜಯದ ಸಂಕೇತದ ದಿವಸ ಅಂತ ಆಚರಣೆಯನ್ನು ಮಾಡುವಂತಹ ಪದ್ಧತಿ ಬಂದಿರತಕ್ಕಂತಹದ್ದು. ರಾಜಮಹಾರಾಜರಿಗೆ ವಿಶೇಷವಾದಂತಹ ದಿವಸವಾಗಿತ್ತು. ಇಂದೂ ಸಹಿತವಾಗಿ ರಾಜಮಹಾರಾಜರು ಇಲ್ಲದಿದ್ದರೂ ಅದರ ನೆನಪಿಗಾಗಿ ನಾವು ನಾಡಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ. ಜೊತೆಯಲ್ಲಿ ದಶಹರ ದಿವಸವನ್ನು ವಿಜೃಂಭಣೆಯಿಂದ ಆಚರಿಸುವಂತಹ ಪದ್ಧತಿ ಇರತಕ್ಕಂಥದ್ದು. ಇಲ್ಲಿ ದಶಹರ ಆಯಿತು, ಇಲ್ಲಿ ದಶಮಿ ದಿವಸವಾಗಿರ್ತಕ್ಕಂಥದ್ದು, 10ನೇ ದಿವಸ. ಆದ್ದರಿಂದ ದಶಮಿ ದಿವಸ, ದಶಮಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಪವಿತ್ರವಾಗಿರತಕ್ಕಂತಹ ತಿಥಿ. ಇಂತಹ ಸಂದರ್ಭದಲ್ಲಿ ನಾವು ಜಯದ ಸಂಕೇತವಾಗಿ ವಿಜಯದ ಆಚರಣೆಯನ್ನು ಮಾಡುವುದರಿಂದ, ಆ ವಿಜಯದಶಮಿಯಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವುದರಿಂದ ಅಥವಾ ಪೂಜೆ ಪುಸ್ತಕಾದಿಗಳನ್ನು ಇಟ್ಟಂತಹ ಪುಸ್ತಕಾದಿ ಪೂಜೆಗಳನ್ನು ಮಾಡಿಕೊಳ್ಳುವುದರಿಂದ, ಜೊತೆಯಲ್ಲಿ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ದೇವಿಯು ಸುಪ್ರೀತಳಾಗ್ತಾಳೆ. ನಮ್ಮ ದೇಹದಲ್ಲೂ ಸಹಿತವಾಗಿ ನವಚೈತನ್ಯವನ್ನು ಮೂಡಿಸುವಂತಹ ಸಾಧ್ಯತೆ ನಾವು ಹೇಳ್ತೇವೆ. ಚೈತನ್ಯವನ್ನು ಮೂಡಿಸಿದ್ರೆ ಸಾಕು ಅಂತ. ನವಚೈತನ್ಯ ಅಂದರೆ ಹೊಸ ಉತ್ಸಾಹವನ್ನು ಕೊಡುವಂಥ ದಿವಸವಾಗಿರ್ತಕ್ಕಂಥದ್ದು. 9 ದಿವಸದವರೆಗೆ ಆರಾಧನೆ ಮಾಡಿದ ದೇವಿಯವರು ನಮಗೆ 9 ರೀತಿಯಲ್ಲಿ ಚೈತನ್ಯವನ್ನು ಕೊಡುವುದರ ಮೂಲಕವಾಗಿ ಇವತ್ತಿನ ದಿವಸ ನಮಗೆ ಜಯಪ್ರಾಪ್ತಿಯನ್ನು ಕೊಡುವಂತಹ ದಿವಸವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಇದಾದ ನಂತರದಲ್ಲಿ ನಾವು ಸೀಮೋಲ್ಲಂಘನವನ್ನು ಮಾಡ್ತೇವೆ. ಸೀಮೆಯನ್ನು ಬಿಟ್ಟು ಹೊರಭಾಗದಲ್ಲಿ ಹೋಗಿ ಹೊರಗೆ ಇರತಕ್ಕಂತಹ ಶಮೀ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಬಂಗಾರದ ರೂಪದಲ್ಲಿರ್ತಕ್ಕಂತಹ ಬಂಗಾರವನ್ನು ಕೊಡತಕ್ಕಂತಹ ಶಮೀ ವೃಕ್ಷವನ್ನು ಪೂಜೆ ಮಾಡಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯವಾದಿನಿ ಹೇಳುವಂತಹ ಮಂತ್ರವನ್ನು ಪಠನ ಮಾಡ್ತಾ ಪರಸ್ಪರವಾಗಿ ನಾವು ಶಮೀಪತ್ರೆಯನ್ನು ಹಂಚಿಕೊಳ್ಳುವ ದಿವಸವಾಗಿರತಕ್ಕಂಥದ್ದು. ನಾವು ಮಾತ್ರ ಇಟ್ಕೊಂಡ್ರೆ ಸಾಲದಲ್ವೇ, ಎಲ್ಲರೂ ಸಹಿತವಾಗಿ ಬಂಗಾರವನ್ನು ಧರಿಸಬೇಕು, ಬಂಗಾರವನ್ನು ಮುಡಿಯಬೇಕು, ಬಂಗಾರದಂತಹ ಮಾತನ್ನಾಡಬೇಕು, ಬಂಗಾರವನ್ನು ಮನೆಯಲ್ಲಿಟ್ಟುಕೊಳ್ಬೇಕು ಹೇಳುವಂತಹ ಉದ್ದೇಶದಿಂದ ಬಂಗಾರವನ್ನೇ ಕೊಡತಕ್ಕಂತಹ ಶಮೀ ವೃಕ್ಷದ ಪೂಜೆಯನ್ನು ಮಾಡಿ ಅದನ್ನು ಪರಸ್ಪರವಾಗಿ ಮುಡಿಯುವಂತಹ ದಿವಸವಾಗಿರತಕ್ಕಂಥದ್ದು ಇವತ್ತಿನ ದಿವಸ. ಆದ್ದರಿಂದ ವಿಜಯದಶಮಿ ನಮಗೂ ಹಾಗೂ ನಿಮಗೆಲ್ಲರಿಗೂ ಸಹಿತವಾಗಿ ವಿಜಯವನ್ನು ಕೊಡಲಿ ಅಂತ ಹಾರೈಸ್ತಾ ಮುಂದಿನ ಕಾರ್ಯಕ್ರಮದ ಪೂಜೆಯನ್ನು ಮಾಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನೋಡಿದ್ರಲ್ಲ ವಿಜಯದಶಮಿ ಹಬ್ಬದ ಹಿನ್ನೆಲೆ ಏನು ಅಂತ ತಿಳ್ಕೊಂಡ್ವಿ. ಮುಂದಿನ ಭಾಗದಲ್ಲಿ ದೇವಿಗೆ ಪೂಜೆಯನ್ನು ಸಲ್ಲಿಸ್ತೀವಿ, ಜೊತೆಗೆ ಫಲಶ್ರುತಿ ಹಾಗೂ ಮಂತ್ರವನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ ಈ ವಿಶೇಷ ದಿನದಂದು ರಾಶಿಗಳ ರಾಶಿಫಲ ಕೂಡ ತಿಳ್ಕೊಳ್ಳೋಣ. ಇದು ಸ್ಟಾರ್ ಸುವರ್ಣ ವಾಹಿನಿಯ ವಿಜಯದಶಮಿ ಹಬ್ಬದ ವಿಶೇಷ ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ಟಾರ್ ಸುವರ್ಣ ವಾಹಿನಿಯ ವಿಜಯದಶಮಿ ಹಬ್ಬದ ವಿಶೇಷ ಸುವರ್ಣ ಸಂಕಲ್ಪಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಗುರುಗಳೇ, ಸಕಲ ಸಿದ್ಧತೆಗಳು ಆಗಿದೆ, ದೇವಿಗೆ ನಾವು ಪೂಜೆಯನ್ನು ಸಲ್ಲಿಸೋಣವೇ? ಖಂಡಿತವಾಗಿ. ಈಗಾಗಲೇ
ದಶಮಿಯ ಪ್ರಯುಕ್ತವಾಗಿ ವಿಶೇಷವಾಗಿ ದೇವಿಗೆ ಬೇಕಾಗಿರ್ತಕ್ಕಂತಹ ಕಡುಬು ಕಜ್ಜಾಯಾದಿಗಳನ್ನೆಲ್ಲವನ್ನೂ ಮಾಡಿಟ್ಟುಕೊಂಡಾಗಿದೆ. ದೇವಿಯನ್ನು ಆರಾಧನೆ ಮಾಡೋಣ, ಪೂಜೆಯನ್ನು ಆರಂಭ ಮಾಡೋಣ. ಓಂ ಭದ್ರಂಗರ್ಣೇ ಭಿಷ್ಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭೈರ್ಯಜತ್ರಾ ಸ್ಥಿರೇರಂಗೇ ಸುಷ್ಟುವಾಗೂ ಸ್ವಸ್ಥನೋಭೇ ಕಶೇಮ ದೇವೈತಾಯೋ ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿನ ಪೂಷಾ ವಿಶ್ವವೇದಾ ಸ್ವಸ್ತಿ ನಸ್ತಾರಕ್ಷೋ ಅರಿಷ್ಟನೇಮಿ ಸ್ವಸ್ತಿನೋ ಬೃಹಸ್ಪತಿರ್ದದಾತು. ಓಂ ಶಾಂತೇ ಶಾಂತೇ ಶಾಂತಿ. ಓಂ ತದೇವ ಲಗ್ನಂ ಸುಧಿನಂದದೇವ ತಾರಾವನೋ ಚಂದ್ರಫಲಂತದೇವ ವಿದ್ಯಾಬಲಂ ದೈವವರಂ ದೇವ ಲಕ್ಷ್ಮೀಪದೇ ತೇಂಗಿರುವೋ ಸುರಾಮೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾನ್ ಮಹ ಶ್ರೀಮದ್ ಉಮಾಮೇಶ್ವರಾಭ್ಯಾನ್ ಮಹ ಶ್ರೀ ವಾಣಿಯ ಗರ್ಭಾಭ್ಯಾನ್ ಮಹ ಶ್ರೀ ಸೀತಾರಾಮಭ್ಯಾನ್ ಮಹ ಶ್ರೀ ಜಯಮುದ್ರಾಭ್ಯಾನ್ ಮಹ ಶ್ರೀ ಅರುಂಧದೇವ ಶಿಷ್ಟಾಭ್ಯಾನ್ ಮಹ ದುರ್ಗಾಯ ನೋ ಗಣಪತಿ ನೋ ಕ್ಷೇತ್ರಪಾಲ ನೋ ಅಸ್ತಪುರುಷಾಯ ಮಹ ಓಂ ಮಾತೃಭ್ಯೋ ನೋ ಪಿತೃಭ್ಯೋ ನೋ ಗುರುಭ್ಯೋ ನೋ ಆಚಾರ್ಯಭ್ಯೋ ನೋ ಇಷ್ಟದೇವತಾಭ್ಯಾನ ಮಹ ಕುಲದೇವತಾಭ್ಯಾನ ಮಹ ಗ್ರಾಮದೇವತಾಭ್ಯೋ ನಮಃ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವಾಭ್ಯ ದೇವತಾಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಶ್ರೀಮದ್ ಭಗವದ್ ಬೋಧಾಯನಾದಿ ಆಚಾರ್ಯಭ್ಯೋ ನಮಃ ಕರಿಷ್ಯಮಾಣ ಪೂಜಾರಂಭಕಾಲ ಸುಮುಹೂರ್ತ ವಸ್ತು ಭವಂತೋ ಅಬ್ರುವಂತೋ ಸುಮುಹೂರ್ತೋ ಅಸ್ತು. ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣ ಜಯಪ್ರಾರ್ಥೆ ಶ್ರೇರೇ ಶ್ವೇತವರಾಕಲ್ಪೆ ವಯಸ್ಸುಮನಂದ್ರಾಕಲಿಗೆ ಉತ್ತಮಾದೇ ಜಂಬುದ್ವೇ ವ್ರತಖಂಡೇ ಭಾರತವರ್ಷೇ ಮಾಮ್ಯರೋ ದಕ್ಷಿಣ ವರ್ಷೇ ಶ್ರೀಮದ್ ಗೋದಾವರಿಯ ದಕ್ಷಿಣ ತೀರೆ ರಾಮಕ್ಷೇತ್ರ ಶಾಲಿವಾರ್ಷಿಕಾಬ್ದೆ ಸ್ವಿನೋರ್ತಮಾನ ಕಾಲ ವ್ಯಾವಹಾರಿಕೆ ಪ್ರವಾದಿ ಷಷ್ಟ್ಯಾ ಸಂವತ್ಸರಾಣ ಮಧ್ಯೆ ಶುಭಕೃತ್ ನಾಮ ಸಂವತ್ಸರಸ ದಕ್ಷಿಣಾಯಣೆ ಶರದ್ ಋತು ಆಶ್ವೇಜ ಮಾಸೆ ಶುಕ್ಲಪಕ್ಷೇ ದಶಮ್ಯಾ ತಿಥೋ ವಾಸರ ಶುಭವಾಸರಸ್ಥ ಸೌಮ್ಯವಾಸರಯುಕ್ತಾಯಾಂ ಶುಭವಾರ ಶುಭನಕ್ಷತ್ರ ಶುಭಯೋಗ ಶುಭಗ್ರಹಣಯುಕ್ತಾಯಾಂ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭದಿತೋ ಸಾರಸುವರ್ಣವಾಹಿನ್ಯಾಂ ಸುವರ್ಣ ಸಂಕಲ್ಪ ಮಹೋದಯಾನಾಂಚ ವೀಕ್ಷಕ ಮಹೋದಯಾನಾಂಚ ಕ್ಷೇಮಾಯರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಮ ಶ್ರೀ ಜಗದೀಶ್ವರಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಣಿ ಶಕ್ತಿತ್ರಿಯಾತ್ಮಕ ಶ್ರೀ ಜಗದಂಬಾ ಸ್ವರೂಪಿ ಅಪರಾಜಿತಾದೇವಿ ಪ್ರೀತ್ಯರ್ಥಮ ಅಪರಾಜಿತಾದೇವಿ ಪೂಜಾಂಗರಿಷ್ಯೇ ಹಸ್ತೆ ಪುಷ್ಪಾಕ್ಷತಾನ್ ಗ್ರಹೀತ್ವಾ ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ ವಿನಾಯಕಾಯ ವೈತುಭ್ಯಮಕೃತಾಯ ನಮೋ ನಮಃ ಶ್ರೀ ಮಹಾಗಣಾಧೀಶ್ವರಾಯ ನಮಃ ಪ್ರಾರ್ಥನಾ ಪುಷ್ಪಾಂಜಲಿಂ ಸಮರ್ಪಯಾಮಿ. ಓಂ ತಕ್ಷಯೋ ರಾವೃಣೇಮಹೇ ಗಾತುಂ ವಿಜ್ಞಾಯ ಗಾತುಂ ಯಜ್ಞಪದೇ ದೇವೇ ಶ್ವಸ್ತ್ರಸ್ತ್ರಾಯ ಸ್ವಸ್ತಿರಮಾನುಷೇಭ್ಯಾಯ ಊರ್ಧ್ವಂಜ ಗಾತವೇ ಶಿಜಮ್ಮ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತೇ ಶಾಂತೇ ಶಾಂತಿಃ. ಮಹಾಭಿಷೇಕ ಸ್ನಾನಂ ಸಮರ್ಪಯಾಮಿ ಸ್ನಾನಾಂಗ ಭದ್ರಾಚನ ಸಮರ್ಪಯಾಮಿ ವಸ್ತ್ರೋಪವಸ್ತ್ರಾರ್ಥ ಅಕ್ಷದಾನ ಸಮರ್ಪಯಾಮಿ ಆಭರಣಾರ್ಥ ಅಕ್ಷದಾನ ಸಮರ್ಪಯಾಮಿ ಗಂಧವಧಾರಿಯಾಮಿ ಅಕ್ಷದಾನ ಸಮರ್ಪಯಾಮಿ ಹರಿದ್ರಾ ಕುಂಕುಮಾದಿ ನಾನಾ ಸೌಭಾಗ್ಯ ದ್ರವ್ಯಾಣಿ ಸಮರ್ಪಯಾಮಿ ಕಾಲೋದ್ಭವ ನಾನಾವಿಧ ಪರಿಮಳ ಪತ್ರಪುಷ್ಪಾಣಿ ಸಮರ್ಪಯಾಮಿ ನಾಮ ಪೂಜಾಂ ಕರಿಷ್ಯೇ. ಓಂ ದುರ್ಗಾಯೈ ನಮಃ ಓಂ ಶಾಂತ್ಯೈ ನಮಃ ಓಂ ಶಾಂಭವ್ಯೈ ನಮಃ ಓಂ ಭೂತಿದಾಯಿನ್ಯೈ ನಮಃ ಓಂ ಶಂಕರಪ್ರಿಯಾಯೈ ನಮಃ ಓಂ ನಾರಾಯಣ್ಯೈ ನಮಃ ಓಂ ಭದ್ರಕಾಲ್ಯೈ ನಮಃ ಓಂ ಶಿವದೋತ್ಯೈ ನಮಃ ಓಂ ಮಹಾಲಕ್ಷ್ಮಿಯೈ ನಮಃ ಓಂ ಮಹಾಮಾಯಾಯೈ ನಮಃ ಓಂ ಯೋಗನಿದ್ರಾಯೈ ನಮಃ ಓಂ ಚಂಡಿಕಾಯೈ ನಮಃ ಶ್ರೀ ಅಪರಾಜಿತಾಯೈ ನಮಃ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಭ್ಯೋ ನಮಃ ಶ್ರೀ ಚಾಮುಂಡೇಶ್ವರ್ಯೈ ನಮಃ ಶ್ರೀ ರಾಜರಾಜೇಶ್ವರ್ಯೈ ನಮಃ ನಾಮ ಪೂಜಾಂ ಸಮರ್ಪಯಾಮಿ ಧೂಪಂ. ಓಂ ವನಸ್ಪತಿ ರಸೋತ್ಪನ್ನೋ ಗಂಧಾಢ್ಯೋ ಧೂಪೋತ್ತಮಃ ಆಗ್ರೇಯ ಸರ್ವ ದೇವಾನಾಂ ಧೂಪೋಯಂ ಪ್ರತಿಕ್ಷ್ಯತಾಂ ಸಪರಿವಾರ ಸಹಿತ ಶ್ರೀ ಜಗದೀಶ್ವರ್ಯೈ ನಮಃ ಧೂಪಂ ಆಘ್ರಾಪಯಾಮಿ ಪ್ರತ್ಯಕ್ಷ ದೀಪಂ ದರ್ಶಯಾಮಿ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗದೋಪಿ ವಾ ಯಸ್ವರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ದೇವಸ್ಯತ್ವಾ ಸವಿತ ಪ್ರಸವೇ ಏಷುನೋರ್ ಬಾಹುಭ್ಯಾಂ ಉಷ್ಣೋಸ್ತಾಭ್ಯಾಂ ಸಶಕ್ತಿ ಸಾಂಗಾ ಸಾಯುಧಾ ಸವಾನಾಥ ಪರಿವಾರ ಸರ್ವಾಲಂಕಾರ ಪೂಜಿತಾ ಶ್ರೀ ಜಗದಂಬಾಯೈ ನಮಃ ನೈವೇದ್ಯಾರ್ಥೆ ಪ್ರತಸ್ಥಾಪಿತ ನಾನಾ ಭಕ್ಷ್ಯ ಸಹಿತ ನಾಳಿಕೇರ ಖಂಡಸ್ವಾದೋದಕ ಕದಲೈ ಫಲ ಪಂಚಫಲಮಃ ನೈವೇದ್ಯೋ ನಿವೇದಯಾಮಿ. ಓಂ ಪ್ರಾಣಾಯ ಸ್ವಾಹ ಐ ಓಂ ಪರಾಯ ಸ್ವಾಹ ಐ ಓಂ ವ್ಯಾನಾಯ ಸ್ವಾಹ ಐ ಓಂ ಉದಾನಾಯ ಸ್ವಾಹ ಐ ಓಂ ಸಮಾನಾಯ ಸ್ವಾಹ ಐ ಓಂ ದೇವೇಭ್ಯ ಸ್ವಾಹ ಐ ಮಧ್ಯೆ ಮಧ್ಯೆ ಸ್ವಾದೋದಕಂ ಸಮರ್ಪಯಾಮಿ ಸಮರ್ಪಿತ ಮಹಾನಿವೇದ್ಯಂ ವಿಸರ್ಜಯಾಮಿ. ಪೂಗೇ ಪರಸಮಾಯುಕ್ತೋ ನಾಗವಲ್ಲೇತರ ಯೋತಮ್ಮ ಚೂರ್ಣಕರ್ಪೂರ ಸಂಯುಕ್ತೋ ತಾಂಬೂಲಂ ಪ್ರತಿಕ್ಷ್ಯತಾಂ ಮುಖವಾಸನತೆ ತಾಂಬೂಲಂ ಸಮರ್ಪಯಾಮಿ. ಹಿರಣ್ಯಗರ್ಭಗರ್ಭಸ್ಥಂ ಹೇಮವಿಜಯವಾಸೋ ಅನಂತಪುಣ್ಯ ಪ್ರದಮತ ಶಾಂತಿ ಪ್ರೇಚ್ಛಮೇ. ಪೂಜಾ ಸಂಪೂರ್ಣಾರ್ಥೆ ಸುವರ್ಣ ಪುಷ್ಪದಕ್ಷಿಣಾಂ ಸಮರ್ಪಯಾಮಿ. ಮಂಗಲ ನೀರಾಜನಂ ಕರಿಷ್ಯೇ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸನ್ನೋ ಹೃದಯಾರವಿಂದೆ ಭವಂ ಭವಾನೇ ಸಹಿತ ನಮಾಮಿ.
ಓಂ ಹಿರಣ್ಯ ಪಾತ್ರ ಮಧೋ ಪೂರ್ಣಂದದಾತಿ ಮಧವ್ಯೋ ಸಾನೀತಿ ಏ ಕಥಾ ಬ್ರಹ್ಮಣ ಉಪಹರತಿ ಏ ಕಥೈವ ಯಜಮಾನ ಆಯುಸ್ತೇಜೋ ದಧಾತಿ ಸಪರಿವಾರ ಸಹಿತ ಶ್ರೀ ದುರ್ಗಾ ಪರಮೇಶ್ವರಿಯೈ ನಮಃ ಮಹಾಮಂಗಲ ನೀರಾಜನ ಸಮರ್ಪಯಾಮಿ ನೀರಾಜನಾಂದ್ರೆ ಆಚಮನ ಸಮರ್ಪಯಾಮಿ ಆಚಮನಾನಂದ್ರೆ ಪರಿಮಳ ಪತ್ರಪುಷ್ಪಾಣ ಸಮರ್ಪಯಾಮಿ ರಕ್ಷಾಂಧಾರಯಾಮಿ ಜಯ ದುರ್ಗೇ ಜಯ ದುರ್ಗೇ ಜಯ ದುರ್ಗೇ ಓಂ ಪರ್ಯಾಪ್ತ ಅನಂತರಾಯ ಸರ್ವಸ್ತೋಮೋತಿ ರಾತ್ರಿ ಉತ್ತಮ ಮಹರ್ಭವತಿ ಸರ್ವಸ್ಯಾಪ್ತ್ಯೈ ಸರ್ವಸ್ಯ ಜಿತ್ಯೈ ಸರ್ವಮೇವ ತೇನ ಆಪ್ನೋತಿ ಸರ್ವಂಜಯತಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೇ ಪ್ರಚೋದಯಾತ್ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಬ್ರಹ್ಮಪತ್ನ್ಯೈ ಚ ವಿದ್ಮಹೇ ಮಹಾವಾಣ್ಯೈ ಚ ಧೀಮಹೇ ತನ್ನ ಸರಸ್ವತಿ ಪ್ರಚೋದಯಾತ್ ವೇದೋಕ್ತ ಮಂತ್ರಪುಷ್ಪಾಂಜಲಿ ಸಮರ್ಪಯಾಮಿ ಯಾನಿ ಕಾನಿಚ ಪಾಪಾನಿ ಜನ್ಮಾಂತರಿತಾನಿ ಚ ತಾನಿ ತಾನಿ ವಿನಶ್ಯಂತೇ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪ ಕರ್ಮಹಂ ಪಾಪಾತ್ಮ ಪಾಪ ಸಂಭವಾಯ್ ತ್ರಾಯಿ ಮಾಂ ಕೃಪಯಾ ದೇವಿ ಶರಣಾಗತ ವತ್ಸಲೇ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಜಗದೀಶ್ವರಿ ರಕ್ಷ ಮಾಂ ಪರಮೇಶ್ವರಿ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ ಪ್ರಾರ್ಥನಂ ಕರಿಷ್ಯೇ. ಆತ್ಮೀಯರೇ, ನಾವು ಇವತ್ತಿನ ದಿವಸ ಅಪರಾಜಿತಾ ದೇವಿಯ ಪೂಜೆಯನ್ನು ಮಾಡಿಕೊಂಡ್ವಿ. ತಾಯಿಯಾದಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ರಾಜರಾಜೇಶ್ವರಿಯಲ್ಲಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ನೀವು ಸಹಿತವಾಗಿ ಅಲ್ಲಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ನಮ್ಮ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥ ತಾಯಿಯಲ್ಲಿ ಬೇಡಿಕೊಳ್ಳೋದು. ಯಾ ದೇವೇ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವೇ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವೇ ಸರ್ವಭೂತೇಶು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವೇ ಸರ್ವಭೂತೇಶು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವೇ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಭ್ಯೋ ನಮಃ. ತಾಯಿ, ನಾವು ಇವತ್ತು ದಿವಸ 9 ದಿವಸದಿಂದ ನಿರಂತರವಾಗಿ ನಿನ್ನ ಸೇವೆಯನ್ನು ಮಾಡಿದ್ದೇವೆ, ಪೂಜೆಯನ್ನು ಮಾಡಿದ್ದೇವೆ ನಮ್ಮ ಸುವರ್ಣ ಸಂಕಲ್ಪ ವೇದಿಕೆಯಲ್ಲಿ. ಇವತ್ತು ಸಹಿತವಾಗಿ ನಮ್ಮ ವೀಕ್ಷಕರೆಲ್ಲರ ಮನದ ಅಭಿಪ್ರಾಯ ನೆರವೇರಬೇಕು ಅನ್ನುವಂತಹ ಉದ್ದೇಶವನ್ನಿಟ್ಟು ವಿಶೇಷವಾಗಿ ನಾಡಹಬ್ಬದ ಪೂಜೆ ಅರ್ಥಾತ್ ಬೊಂಬೆಗಳನ್ನು ಕೂಡಿಸುವ ಮೂಲಕವಾಗಿ ವಿಶೇಷವಾಗಿ ಅಪರಾಜಿತಾ ದೇವಿಯ ಪೂಜೆಯನ್ನು ಮಾಡಿದ್ದೇವೆ. ತಾಯಿ, ನಾವು ಮಾಡಿದಂತಹ ಪೂಜೆಯನ್ನು ಒಪ್ಪಿಕೊಂಡು ನಮಗಿರತಕ್ಕಂತಹ ಎಲ್ಲ ಸಂಕಷ್ಟವನ್ನು ಪರಿಹಾರ ಮಾಡಿ ನಮ್ಮ ಸುವರ್ಣ ಸಂಕಲ್ಪ ವೇದಿಕೆಯ ಪ್ರತಿ ಕಾರ್ಯಕ್ರಮವೂ ಸಹಿತವಾಗಿ ವಿಶೇಷವಾಗಿ ನೋಡುವಂತಹ ಸೌಭಾಗ್ಯವನ್ನು ನಮ್ಮ ವೀಕ್ಷಕರಿಗೆ ಕೊಡುವಂಥ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ವೀಕ್ಷಕರು ಅಷ್ಟೇ ಸುವರ್ಣ ಸಂಕಲ್ಪದ ಕಾರ್ಯಕ್ರಮದಿಂದ ಕಾತುರದಿಂದ ನೋಡ್ತಾ ಇರ್ತಾರೆ. ಆದ್ದರಿಂದ ಇನ್ನೂ ಕೌತುಕ ರೂಪದಲ್ಲಿರ್ತಕ್ಕಂತಹ ಕಾರ್ಯಕ್ರಮವನ್ನು ನೋಡುವಂತಹ ಸೌಭಾಗ್ಯವನ್ನು ನಮ್ಮ ವೀಕ್ಷಕರಿಗೆ ಕೊಡುವಂಥ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ನಮಗೆ ಅನುಗ್ರಹವನ್ನು ಮಾಡಿ ನಮ್ಮ ಸುವರ್ಣ ಸಂಕಲ್ಪ ವೇದಿಕೆ ಮಾದರಿಯ ಸುವರ್ಣ ಸಂಕಲ್ಪವಾಗಲಿ ಅಂತ ನಮಸ್ಕಾರಗಳು, ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ. ಪ್ರಾರ್ಥನಾ ಪುಷ್ಪಾಂಜಲಿ ಸಮರ್ಪಯಾಮಿ ಯಸ್ಯ ಸ್ಮೃತ್ಯ ಜನಾಮೋಕ್ಷ ಜಪೋ ಪೂಜಾ ಕ್ರಿಯಾದಿಶು ನೂನಂ ಸಂಪೂರ್ಣ ತಾಮ್ಯಾತೆ ಸದ್ಯೋ ವಂದೇ ತಮಚ್ಯುತಂ ಕಾಯೇನ ವಾಚಾಂಸೇಂದ್ರೈವ ಬುದ್ಧ್ಯಾತ್ಮನಾಮಾಪ್ತೇ ಸುಭವಾದ ಕರೋಮೇ ಅಧ್ಯತ್ಸಕಲಂ ರಸ್ಮಿ ನಾರಾಯಣಿ ಏತ ಸಮರ್ಪಯಾಮಿ. ಶುಭಕೃತ್ ನಾಮ ಸಂವತ್ಸರಸ್ಯ ದಕ್ಷಿಣಾಯಣೇ ಶರದ್ ಋತು ಆಶ್ವೀಜಮಾಸೆ ಶುಕ್ಲಪಕ್ಷೆ ಅದ್ಯ ದಶಮ್ಯಾಮ ಸಂಗಮಕಾಲೇ ಮಯಾಕೃತಿ ಯಾವಚ್ಛಕ್ತಿ ಧ್ಯಾನಮಾನಾದಿ ಷೋಡಶೋಪಚಾರ ಪೂಜನೇನ ಭಗವತೀ ಶ್ರೀ ಅಪರಾಜಿತಾ ದೇವೇ ಪ್ರಿಯತಾಂ. ಪೂಜಾ ಮಧ್ಯೆ ಜಪ ಮಧ್ಯೆ ಸುರವರ್ಣ ಮಂದ್ರಂತಲೋಪದೋಷ ಪ್ರಾಯಶ್ಚಿತಾರ್ಥಂ ನಾಮತ್ರಯಂಗರ್ಷೇ ಅಚ್ಯುತಾನ್ವನಂತಾನ್ವ ಗೋವಿಂದಾನ್ವ ವಿಷ್ಣುವೇ ನಮಃ ವಿಷ್ಣುವೇ ನಮಃ ವಿಷ್ಣುವೇ ನಮಃ. ಹೇಳಿ ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಉದ್ಯಮ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಜಗದೀಶ್ವರಿ ಪ್ರಸೀದ 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 ಪ್ರಸಾದಾನ್ ದೇಹಿ ಪ್ರಸಾದಾನ್ ದೇಹಿ ಪ್ರಸಾದಾನ್ ದೇಹಿ ಸುಪ್ರಸಾದೋ ಅಸ್ತು. ವೀಕ್ಷಕರ, ಈಗಾಗಲೇ ನಾವು 9 ದಿವಸದಿಂದ ನಿರಂತರವಾಗಿ ಪೂಜೆಯನ್ನು ಮಾಡಿಕೊಂಡು ಬಂದಿವೆ. ಇವತ್ತು 10ನೇ ದಿವಸ.
ವಿಜಯದಶಮಿಯ ಆಚರಣೆಯ ಅಪರಾಜಿತಾ ದೇವಿಯ ಪೂಜೆಯನ್ನು ಮಾಡಿದ್ದೇವೆ. ದೇವಿಯನ್ನು ಕೂಡಿಸಿ ಪೂಜೆಯನ್ನು ಮಾಡಿದ್ದಾಯಿತು. ಈಗ ದೇವಿಯನ್ನು ವಿಸರ್ಜನೆ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ದೇವಿಯ ಅವಧಿ ಇಲ್ಲಿಯವರೆಗೆ ಮಾತ್ರ. ಇನ್ನು ಅವಳನ್ನು ಕಳಿಸಿಕೊಟ್ಟರೆ ಇನ್ನು ಬರುವ ವರ್ಷದಲ್ಲಿ ಮುಂದಿನ ಸಂವತ್ಸರದ ಆಶ್ವೀಜ ಮಾಸಕ್ಕೆ ಮತ್ತೆ ಪುನಃ ಅವಳು ಕರೆದಾಗ ಬರ್ತಾಳೆ. ನಾವು ಸಮಯಕ್ಕೆ ಸರಿಯಾಗಿ ಕಳಿಸ್ಕೊಳ್ಳದೆ ಹೋದರೆ ಅವಳನ್ನು ಮತ್ತೆ ಕರೆದ್ರೆ ಬರೋದಿಲ್ಲ. ಆದ್ದರಿಂದ ಅವಳನ್ನು ಕಳಿಸ್ಕೊಡೋಣ. ಓ ಉತ್ತಿಷ್ಠ ಬ್ರಹ್ಮಣಸ್ಪದೇ ದೇವ ಇಂದಸ್ತ್ವೇಮಹೇ ಉಪಪ್ರೈಂದು ವರದ ಸುಧಾನಮಃ ಇಂದ್ರ ಪ್ರಾಶೋರ್ಪ ವಾಸಜಾಯ್ ಯಾಂತು ದೇವಗಳ ಸರ್ವೇ ಪೂಜಾ ಮಾದಾಯ ಮತ್ ಕೃತಾಂ ಇಷ್ಟಕಾಮ್ಯಾರ್ಥ ಸಿದ್ಧಾರ್ಥಂ ಪುನರಾಗಮನಾಯ ಚಾಯ್ ಆವಾಹಿತ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರತೆ ಸ್ವರೂಪಿಣಿ ಶಕ್ತಿತ್ರಯಾತ್ಮಕ ಶ್ರೀ ಜಗದಂಬಾಯೇ ನಮಃ ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ ಅಪರಾಜಿತ ದೇವಿಯೇ ನಮಃ ಯಥಾಸ್ಥಾನ ಉದ್ವಾಸಯಾಮಿ ಕುತ ಆಜಾತ ಕುತ ಯಂ ವಿಸೃಷ್ಟಿ ಅರ್ವಾಗ್ ದೇವ ಅಸ್ಯ ವಿಸರ್ಜನಾಯ ಕ್ಷೇಮಾಯ ವಿಜಯಾಯ ಚ ಪುನಃಸಂದರ್ಶನಾಯ ಚ. ಒಳ್ಳೆ ತಾಯಿಯನ್ನು ವಿಸರ್ಜನೆ ಮಾಡಿದ್ದಾಯಿತು. ಕ್ಷೇಮಾಯ ವಿಜಯಾಯ ಚ, ಕ್ಷೇಮಕ್ಕೂ ಹೌದು ವಿಜಯಕ್ಕೂ ಹೌದು. ಜೊತೆಯಲ್ಲಿ ಪುನಃಸಂದರ್ಶನಾಯ ಚ, ಮತ್ತೆ ಕರೆದಾಗ ಬಂದು ನಮಗೆ ಭೇಟಿ ಕೊಡಬೇಕು ಅಂತ, ಮತ್ತೆ ಸಂದರ್ಶನ ಕೊಡಬೇಕು ಅಂತ ತಾಯಿಯಲ್ಲಿ ಬೇಡ್ಕೊಂಡಿದ್ದೇವೆ. ಪ್ರಸಾದವನ್ನು ಕೊಡೋಣ. ಅಶ್ವಕ್ರಾಂತೆ ರಥಕ್ರಾಂತೆ ವಿಷ್ಣುಕ್ರಾಂತೆ ವಸುಂಧರ ಶಿರಸಾಧಾರಯಿಷ್ಯಾಮಿ ರಕ್ಷಸ್ವಮಾಂ ಪದೇ ಪದೇ. ಸುಮಂಗಲೇರಿಯಂ ವಧೋಹ ಇಮಾಂ ಸಮೇತ ಪಶ್ಯತ ಸೌಭಾಗ್ಯವಸ್ಯೇ ದತ್ವಾಯಾಥಾಸ್ತು ವಿಪರೇತನ ದೀರ್ಘ ಸುಮಂಗಲೇ ಭವ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ವೇದಿಕೆಯಲ್ಲಿ ಇವತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ದೇವಿಯ ಆಚರಣೆ ಸಾಂಗ್ವಾಗಿ ನರಿತು, ಅದರ ಜೊತೆಗೆ ಫಲಶ್ರುತಿ ಹಾಗೂ ಮಂತ್ರವನ್ನು ಕೂಡ ನಾವು ತಿಳ್ಕೊಂಡ್ವಿ. ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಈ ವಿಶೇಷ ದಿನದಂದು ರಾಶಿಗಳ ರಾಶಿಫಲ ಯಾವ ರೀತಿ ಇದೆ ತಿಳ್ಕೊಳ್ಳೋಣ. ಇದು ಸ್ಟಾರ್ ಸುವರ್ಣ ವಾಹಿನಿಯ ವಿಜಯದಶಮಿ ಹಬ್ಬದ ವಿಶೇಷ ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ಟಾರ್ ಸುವರ್ಣ ವಾಹಿನಿಯ ವಿಜಯದಶಮಿ ಹಬ್ಬದ ವಿಶೇಷ ಸುವರ್ಣ ಸಂಕಲ್ಪಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ. ಮೇಷರಾಶಿಯಲ್ಲಿ ಇನ್ನೂ ಸಹ ಎಂದಿನಂತೆ ರಾಹು ಸಮಸ್ಯೆ ತಪ್ಪಿದ್ದಲ್ಲ, ಸಮಸ್ಯೆ ಇದ್ದೇ ಇದೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವುದು ಹೇಗೆ? ರಾಹು ಅಂದ ತಕ್ಷಣದಲ್ಲೇ ನಮಗೆ ಸಾಧಾರಣವಾಗಿ ತೊಂದರೆ ಕೊಡುವ ಗ್ರಹ ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ತೇವೆ. ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೇವೆ. ನಮ್ಮ ನರ ನರಗಳನ್ನು ಸಹಿತವಾಗಿ ಹಿಂಡಿ ಹಿಪ್ಪೆ ಮಾಡುವಂತಹ ಸಾಮರ್ಥ್ಯ ಇರತಕ್ಕಂಥದ್ದು ರಾಹುವಿಗೆ. ನಾಗದೋಷದಿಂದ ಹಲವು ರೀತಿಯಲ್ಲಿ ಬಳಲ್ತಾ ಇರ್ತೇವೆ, ತೊಂದರೆಯನ್ನು ಅನುಭವಿಸ್ತಾ ಇರ್ತೇವೆ. ಇದನ್ನೆಲ್ಲವನ್ನು ನಾವು ಪರಿಹಾರ ಮಾಡಿಕೊಳ್ಳಬೇಕು ಅಂತಾದಲ್ಲಿ ಚಂಡಿಕಾ ಪಾರಾಯಣವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ 9 ದಿನದವರೆಗೆ ನಿರಂತರವಾಗಿ ಚಂಡಿಕಾ ಪಾರಾಯಣ, ನಿನ್ನೆಯ ದಿವಸ ಚಂಡಿಕಾ ಹೋಮವನ್ನು ಮಾಡಿಕೊಂಡಿದ್ದಾಯಿತು. ಇವತ್ತಿನ ದಿವಸ ವಿಶೇಷವಾಗಿ ವಿದ್ಯಾದಶಮಿಯ ಸಂದರ್ಭ, ವಿಜಯದಶಮಿಯ ಸಂದರ್ಭ. ಹೀಗಾಗಿ ನಮ್ಮ ನಮ್ಮ ಮನೆಯಲ್ಲಿ ಕೂಡಿಸಿರತಕ್ಕಂತಹ ಸರಸ್ವತೀ ದೇವಿಯನ್ನು ಪೂಜಿಸಿ ವಿಸರ್ಜನೆ ಮಾಡುವಂತಹ ದಿವಸವೂ ಹೌದಾಗಿರತಕ್ಕಂಥದ್ದು. ಅಕ್ಷರಾಭ್ಯಾಸವನ್ನು ಮಾಡಿಕೊಳ್ಳುವವರಿಗೆ ಇವತ್ತಿನ ದಿವಸ ಸುದಿನ, ವಿಜಯದಶಮಿ, ಬಹಳ ಅದ್ಭುತವಾಗಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಚಾಮುಂಡೇಶ್ವರಿ ದೇವಿಯ ಆರಾಧನೆ, ರಾಜರಾಜೇಶ್ವರಿಯ ಆರಾಧನೆ, ಅಪರಾಜಿತಾ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ಅಶುಭ ಸಮಸ್ಯೆಗಳು ಪರಿಹಾರವಾಗಿ ಶುಭವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ. ಇಂದಿನ ದಿವಸ ಶುಭಕ್ಕಾಗಿ ಅಪರಾಜಿತಾ ದೇವಿಯ ಪೂಜೆಯನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ಮೇಷರಾಶಿಯವರು, ಮೇಷರಾಶಿಯವರಿಗೆ ಇವತ್ತಿನ ದಿವಸ 9 ರ ಸಂಖ್ಯೆ ಅತ್ಯಮೂಲ್ಯ. ಜೊತೆಯಲ್ಲಿ ನಿಮ್ಮ ಬಣ್ಣ ಕೆಂಪು ಮಿಶ್ರಿತವಾದಂತಹ ಗುಲಾಬಿ ಬಣ್ಣ. ಇವತ್ತಿನ ದಿವಸ ಹಬ್ಬದ ಆಚರಣೆಯಲ್ಲಿ ಕೆಂಪು ಮಿಶ್ರಿತವಾದಂತಹ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿ, ಅದರಿಂದ ನಿಮಗೆ ಶುಭವಾಗ್ತದೆ. ಮೇಷರಾಶಿಯವರಿಗೆ, ವೃಷಭರಾಶಿಯ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಅಂಗಾರಕ ಇದ್ದಾನೆ. ಸದಾಕಾಲದಲ್ಲೂ ಒಂದಲ್ಲ ಒಂದು ಸಮಸ್ಯೆ, ಅಶುಭ ಫಲಗಳನ್ನೇ ಜಾಸ್ತಿಯಾಗಿ ಅನುಭವಿಸ್ತಾ ಇದ್ದೀರಿ. ಆ ಅಶುಭ ಫಲವನ್ನು ಹೋಗಲಾಡಿಸಿಕೊಂಡು ಶುಭ ಫಲವನ್ನು ಪಡೆಯುವುದಕ್ಕೋಸ್ಕರವಾಗಿ ಇವತ್ತಿನ ದಿವಸ
ದುರ್ಗಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ಕೊಳ್ಳಿ. ಸಾಧ್ಯವಾದರೆ ದುರ್ಗಾ ಅಷ್ಟೋತ್ತರದಿಂದ ಕುಂಕುಮಾರ್ಚನೆಯನ್ನು ಮಾಡಿ ಅಪರಾಜಿತಾ ದೇವಿಯನ್ನು ಆರಾಧನೆ ಮಾಡ್ಕೊಳ್ಳಿ. ವಿಜಯಕ್ಕೋಸ್ಕರವಾಗಿ ಬಂದಿರತಕ್ಕಂತಹ ಎಲ್ಲ ಆಪತ್ತುಗಳನ್ನು ಗೆಲ್ಲಿಸುವಂತಹ ಶಕ್ತಿ ದೇವತೆ ಅಪರಾಜಿತೆ, ಅವಳನ್ನು ಆರಾಧನೆ ಮಾಡುವುದರಿಂದ ನಿಮಗಿರತಕ್ಕಂತಹ ಸಕಲ ಸಂಕಷ್ಟಗಳು ದೂರವಾಗ್ತದೆ. ಇಲ್ಲಿ ಅಪರಾಜಿತೆ ಬೇರೆ ಅಲ್ಲ, ರಾಜರಾಜೇಶ್ವರಿ ಬೇರೆ ಅಲ್ಲ, ರಾಜರಾಜೇಶ್ವರಿ ಬೇರೆ ಅಲ್ಲ, ಅನ್ನಪೂರ್ಣೇಶ್ವರಿ ಬೇರೆ ಅಲ್ಲ, ಒಂದೊಂದು ರೂಪ ಅಷ್ಟೆ. ನೀವು ಯಾವುದೇ ರೂಪದಿಂದ ಅಥವಾ ಯಾವುದೇ ಹೆಸರಿನಿಂದ ಪೂಜೆಯನ್ನು ಮಾಡ್ಕೊಳ್ಳಿ, ಭಗವತಿಯು ಸದಾಕಾಲದಲ್ಲೂ ನಿಮ್ಮ ರಕ್ಷಣೆಗಿರ್ತಾಳೆ, ಕಷ್ಟವನ್ನು ದೂರ ಮಾಡ್ತಾಳೆ. ಜೊತೆಯಲ್ಲಿ ಸುಬ್ರಹ್ಮಣ್ಯ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಕುಜ. ಸುಬ್ರಹ್ಮಣ್ಯನ ತಾಯಿ ಸ್ಕಂದಮಾತ, ಅವಳನ್ನು ಆರಾಧನೆಯನ್ನು ಮಾಡುವುದರಿಂದ ನಿಮಗೆ ಇವತ್ತಿನ ದಿವಸ ನಿಮ್ಮ ಮಕ್ಕಳಿಗೆ ಯಾವುದೇ ತೊಂದರೆ ಇದ್ದರೂ ಪರಿಹಾರವಾಗುತ್ತೆ. ಮಾಡ್ಕೊಳ್ಳಿ ದೇವಿಯ ಆರಾಧನೆಯನ್ನು. ಜೊತೆಯಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ನೀವು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ, 6 ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಅತ್ಯಂತ ವಿಶೇಷತೆ. ಈಗಾಗಲೇ ನಿಮ್ಮಲ್ಲೂ ಸಹಿತವಾಗಿ ಎಷ್ಟೋ ಬೊಂಬೆಗಳನ್ನೆಲ್ಲ ಇಟ್ಟಿದ್ದೀರಿ, ಅದರಲ್ಲೂ ಸಹಿತವಾಗಿ ಪಟ್ಟದ ಬೊಂಬೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಆ ಪಟ್ಟದ ಬೊಂಬೆಯನ್ನು ಇಟ್ಟಿದ್ದೀರಿ ಅಂದರೆ ಎಲ್ಲ ಬೊಂಬೆಗಳು ಇದ್ದ ಹಾಗೆ, ರಾಜಮಹಾರಾಜರ ಬೊಂಬೆಗಳು ಅಥವಾ ವಿಶೇಷವಾಗಿ ಅಶ್ವಮೇಧ ಯಾಗಕ್ಕೆ ಸಂಬಂಧಪಟ್ಟಂತಹ ಬೊಂಬೆಗಳು ಅಥವಾ ಮತ್ಸ್ಯಕೂರ್ಮಾದಿ 10 ಬೊಂಬೆಗಳು, ಅದಕ್ಕಿಂತಲೂ ಮಿಗಿಲಾಗಿ ರಾಮಪಟ್ಟಾಭಿಷೇಕದ ಬೊಂಬೆ, ಇದೆಲ್ಲವೂ ಸಹಿತವಾಗಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಇಟ್ಟುಕೊಳ್ಳಿ, ಪೂಜೆ ಮಾಡಿಕೊಳ್ಳಿ, ಅನುಕೂಲವಾಗ್ತದೆ. ಇವತ್ತಿನ ದಿವಸ ನಿಮ್ಮ ಮನೆಯಲ್ಲೂ ವಿಜಯದಶಮಿಯನ್ನು ವಿಜೃಂಭಣೆಯಿಂದ ಆಚರಿಸಿ ಶುಭವಾಗಲಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ಸ್ವಲ್ಪ ಕಷ್ಟದ ದಿವಸವಾಗಿರ್ತಕ್ಕಂಥದ್ದು ನಿಮಗೆ. ಕಾರಣ ಸಪ್ತಮದಲ್ಲಿ ಮಾನ್ಯನಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡುವುದರಿಂದ ಕೆಲವರಿಗೆ ಹಬ್ಬ ಇರ್ತದೆ, ಕೆಲವರಿಗೆ ಹಬ್ಬದ ಆಚರಣೆ ಇರುವುದಿಲ್ಲ, ಕೆಲವರು ಸೂತಕದಿಂದ ಬಳಲ್ತಾ ಇರ್ತೀರಿ, ಕೆಲವರಿಗೆ ದೀಕ್ಷೆಯಿಂದ ತೊಂದರೆ ಇರುವಂತಹ ಸಾಧ್ಯತೆ ಇರ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಹಬ್ಬವನ್ನು ಆಚರಣೆ ಮಾಡಬೇಕಿತ್ತು ಹೇಳುವಂತಹ ಭಾವನೆ ಬರ್ತದೆ. ಆದರೆ ಕೆಲವಷ್ಟು ಅನಿವಾರ್ಯತೆಯಿಂದ ಹಬ್ಬವನ್ನು ಮಾಡುವ ಹಾಗಿಲ್ಲ, ಸೂತಕ ಇದ್ದವರು, ದೀಕ್ಷೆ ಇದ್ದವರು. ಆದ್ದರಿಂದ ನೀವು ದೇವಸ್ಥಾನಕ್ಕೂ ಹೋಗುವ ಸಂದರ್ಭ ಇರೋದಿಲ್ಲ, ಮನೆಯಲ್ಲೇ ದೇವರಿಗೆ ಕೈಯನ್ನು ಮುಗಿಯುವುದರಿಂದ ನಿಮಗೆ ಇರತಕ್ಕಂತಹ ಎಷ್ಟೋ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಸಾಧಾರಣವಾಗಿ ನೋಡಿ, ಮಿಥುನ ರಾಶಿ ಅಂದರೆ ಒಂದು ಗಂಡು ಹೆಣ್ಣಿನ ರಾಶಿ, ದಾಂಪತ್ಯದ ರಾಶಿ ಆಗಿರತಕ್ಕಂತಹದ್ದು. ಇಲ್ಲಿ ಶ್ರೀಕೃಷ್ಣ ರಾಧೆಯರ ದರ್ಶನ ಅಥವಾ ಸೀತಾರಾಮರ ದರ್ಶನ, ಗಿರಿಜಾಶಂಕರರ ದರ್ಶನ, ಲಕ್ಷ್ಮೀನಾರಾಯಣರ ದರ್ಶನ, ಇವೆಲ್ಲ ಪೂಜೆಗೆ ಯೋಗ್ಯವಾದಂತಹ ಬೊಂಬೆಗಳು. ಅದನ್ನು ಇವತ್ತಿನ ದಿವಸ ನಿಮ್ಮ ಪೂಜಾ ಮಂದಿರದಲ್ಲಿ ಇಟ್ಟಿದ್ದೀರಿ ಪೂಜೆಗಾಗಿ, ನಿಮ್ಮ ದಾಂಪತ್ಯ ಜೀವನದ ಐಕ್ಯಮತ್ಯತೆಗೆ ಅನುಕೂಲವನ್ನು ಮಾಡಿಕೊಡ್ತದೆ, ಹೊಂದಾಣಿಕೆಯನ್ನು ಮಾಡಿಕೊಡ್ತದೆ. ಜೊತೆಯಲ್ಲಿ ಇಂದಿನ ದಿವಸ ಅಪರಾಜಿತಾ ದೇವಿಯನ್ನು ಆರಾಧಿಸುವುದರಿಂದ, ಇವಳು ಎಂದಿಗೂ ಪರಾಜಯವನ್ನು ಹೊಂದಿದವಳಲ್ಲ, ಆದ್ದರಿಂದಲೇ ಇವಳಿಗೆ ಅಪರಾಜಿತ ಹೇಳುವಂತಹ ಹೆಸರು. ಪರಾಜಯ ಅಂದರೆ ಸೋಲು, ಅಪರಾಜಿತೆ ಅಂದರೆ ಸೋಲಿಲ್ಲದವಳು ಅಂತ ಅರ್ಥ. ಆ ಸೋಲಿಲ್ಲದ ದೇವತೆಯನ್ನು ನೀವು ಆರಾಧಿಸುವುದರಿಂದ ನಿಮ್ಮ ಜೀವನದಲ್ಲೇ ಸೋಲಿಲ್ಲ ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮಿಥುನ ರಾಶಿಯವರು ಹಸಿರು ಬಣ್ಣದ ಬಟ್ಟೆ ಅಮೂಲ್ಯ, ಜೊತೆಯಲ್ಲಿ ನಿಮ್ಮ ಸಂಖ್ಯೆ 5 ಬಳಸಿಕೊಳ್ಳಿ, ಶುಭವಾಗುತ್ತೆ. ಮಿಥುನ ರಾಶಿಯವರು ನೋಡಿ, ಕರ್ಕಾಟಕ ರಾಶಿಯವರ ಪರವನ್ನು ನೋಡುವಾಗ ಇವತ್ತಿನ ದಿವಸ ಶ್ರವಣ ನಕ್ಷತ್ರ, ಚಂದ್ರನು ಮಕರ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಶ್ರವಣ ನಕ್ಷತ್ರಕ್ಕೆ ವಿಶೇಷತೆ ಏನು ಆಗಿದ್ರೆ, ಇವತ್ತು ಮೂಲೇನ ಪೂಜಯೇತ್ ದೇವೀಂ ಶ್ರವಣೇತು ವಿಸರ್ಜಯೇತು, ದೇವಿಯನ್ನು ವಿಸರ್ಜನೆ ಮಾಡುವಂತಹ ದಿವಸ. ದೇವಿಯನ್ನು ಕರೆದಿದ್ದಾಗಿದೆ, ನಾವು 9 ದಿವಸ ದೇವಿಯನ್ನು ಶಕ್ತಿ ದೇವತೆಯನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದೇವೆ, ಪೂಜೆ ಮಾಡ್ತಾ ಇದ್ದೇವೆ. ಹಾಗಂತ ನಿರಂತರವಾಗಿ ಇಟ್ಟುಕೊಳ್ಳಿಕ್ಕಾಗಲ್ಲ. ಅವಳು ಬಂದ ನವರಾತ್ರಿ 9 ದಿವಸ ಇರೋದು, 9 ದಿವಸ ಮೇಲೆ ತಾನು ಇರುವುದಿಲ್ಲ ಅಂತ ಹೇಳ್ತಾಳೆ. ಇವತ್ತು 10ನೇ ದಿವಸ, ಆದ್ದರಿಂದ ಇವತ್ತಿನ 9 ದಿವಸ ಕಳಿಸಬಾರ್ದು. ಆದ್ದರಿಂದ 10ನೇ ದಿವಸವಾದಂತಹ ಇಂದಿನ ದಿವಸ ದೇವಿಯನ್ನು ಕಳಿಸಿಕೊಡಬೇಕಾಗಿರ್ತಕ್ಕಂಥದ್ದು, ದೇವಿಯನ್ನು ವಿಸರ್ಜನೆ ಮಾಡಬೇಕಾಗಿರ್ತಕ್ಕಂಥದ್ದು. ಅವಳು ಎಲ್ಲಿಂದ ಬಂದಿದ್ದಾಳೋ ಅಲ್ಲಿಗೆ
ಹೋಗುವಂತಹ ದಿವಸವಾಗಿರ್ತಕ್ಕಂಥದ್ದು. ನೋಡಿ, ವಿಜಯದಶಮಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಯಾರು ಅಕ್ಷರಾಭ್ಯಾಸವನ್ನು ಮಕ್ಕಳಿಗೆ ಮಾಡಿಸ್ತಾರೋ ಅವರಿಗೆ ಒಳ್ಳೆಯ ವಿದ್ಯಾಪ್ರಾಪ್ತಿಯಾಗ್ತದೆ. ಅದು ದೇವಿಯ ಮಂದಿರದಲ್ಲಿ, ದೇವಿಯ ಸ್ಥಾನದಲ್ಲಿ, ದೇವಿಯ ಮುಂಭಾಗದಲ್ಲಿ ನೀವು ಅಕ್ಷರಾಭ್ಯಾಸವನ್ನು ಅಕಾರದಿಂದ ಕ್ಷಕಾರಾಂತವಾಗಿ ತಂಡುಲದ ಮೇಲೆ ಬರೆಸಿದರೆ ಅವರ ಜೀವನದಲ್ಲಿ ಅಕ್ಷರದ ಕೊರತೆ ಇರುವುದಿಲ್ಲ, ವಿದ್ಯೆಗೆ ತೊಂದರೆ ಆಗುವುದಿಲ್ಲ. ಜೊತೆಯಲ್ಲಿ ವಿಶೇಷವಾಗಿ ಮತ್ತೊಂದು ಇಲ್ಲಿ ಇರ್ತಕ್ಕಂಥದ್ದು, ಈಗಾಗಲೇ ಸರಸ್ವತಿಯನ್ನು 3 ದಿವಸದಿಂದ ಆರಾಧನೆ ಮಾಡ್ತಾ ಇದ್ದೀರಿ, ಅವಳನ್ನು ಇವತ್ತು ದಿವಸ ಪೂಜಿಸಿ ಕಳಿಸಿಕೊಡಬೇಕಾಗಿರ್ತಕ್ಕಂಥದ್ದು. ವಿಜಯದಶಮಿಯ ಸಂದರ್ಭದಲ್ಲಿ ವಿಶೇಷವಾದಂಥ ಭಕ್ಷ್ಯ ಭೋಜ್ಯಾದಿಗಳನ್ನು ಮಾಡಬೇಕಾಗಿರತಕ್ಕಂಥದ್ದು. ಕರ್ಕಾಟಕದ ರಾಶಿ ಅಧಿಪತಿ ಚಂದ್ರ. ಚಂದ್ರನು ನಾಲಿಗೆಗೆ ಅಧಿಪತಿಯಾಗಿರತಕ್ಕಂಥವನು, ನಾಲಿಗೆಯ ರುಚಿಯನ್ನು ತೋರಿಸುವವನು. ಆದ್ದರಿಂದ ರುಚಿ ರುಚಿಯಾದಂತಹ ಕಜ್ಜಾಯವನ್ನು ಇವತ್ತಿನ ದಿವಸ ದೇವಿಗೆ ಅರ್ಪಣೆ ಮಾಡುವುದರಿಂದ ನಿರಂತರವಾಗಿ ನಿಮ್ಮ ಜೀವನದಲ್ಲಿ ರುಚಿ ರುಚಿಯಾದ ಊಟ ಸಿಗ್ತದೆ, ಆಹಾರ ಧಾನ್ಯಕ್ಕೆ ಕೊರತೆ ಇರೋದಿಲ್ಲ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರು, ಹಾಲು ಬಣ್ಣದ ಬಟ್ಟೆ ನಿಮಗೆ ಅಮೂಲ್ಯ. ನಿಮ್ಮ ಸಂಖ್ಯೆ 2. ವಿಶೇಷವಾಗಿ ಇವತ್ತಿನ ದಿವಸ ಮನೆಗೆ 2 ಜನ ಸುಮಂಗಲಿಯರನ್ನು ಕರೆದು ಪೂಜಿಸಿ ಶುಭವಾಗ್ತದೆ ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿಯವರ ಬಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಆಗಿರತಕ್ಕಂತಹ ರವಿ ಕನ್ಯಾ ರಾಶಿಯಲ್ಲಿದ್ದಾನೆ. ನಿಮಗೆ ಗುರುಬಲ ಇಲ್ಲ, ದೈವಾನುಕೂಲದ ಕೊರತೆ, 9ನೇ ಮನೆಯಲ್ಲಿರ್ತಕ್ಕಂತಹ ರಾಹುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ. ವೃಷಭ ರಾಶಿಯಲ್ಲಿರ್ತಕ್ಕಂತಹ 10ನೇ ಮನೆಯಲ್ಲಿರ್ತಕ್ಕಂತಹ ಉದ್ಯೋಗ ಸ್ಥಾನದಲ್ಲಿರ್ತಕ್ಕಂತಹ ಕುಜನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ. 2 ಪಾಪಗ್ರಹಗಳ ದೃಷ್ಟಿ ಇದೆ, ಜೊತೆಯಲ್ಲಿ ಮಾಂದಿಯ ದೃಷ್ಟಿ, ಮಾಂದಿಯೂ ಸಹಿತವಾಗಿ 5ನೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಹೀಗಿರುವಾಗ 3 ಪಾಪಗ್ರಹಗಳ ದೃಷ್ಟಿ ಇರುವುದರಿಂದ 3 ರೀತಿಯಾದಂತಹ ತೊಂದರೆಗಳು ನಿಮಗೆ ಬರುವ ಸಾಧ್ಯತೆ. ಈ 3 ರೀತಿಯ ತೊಂದರೆಯ ಪರಿಹಾರಕ್ಕೆ 3 ದೇವಿಯರ ಪೂಜೆಯನ್ನು ಮಾಡಿಕೊಳ್ಳಿ ಇವತ್ತಿನ ದಿವಸ. ಯಾವ ದೇವಿಯರನ್ನು ಆರಾಧನೆ ಮಾಡ್ತೀರಿ? ವಿಶೇಷವಾಗಿ ಇಚ್ಛಾಶಕ್ತಿ ಸ್ವರೂಪಿಣಿಯಾಗಿರತಕ್ಕಂತಹ ಪಾರ್ವತೀ ದೇವಿಯ ಆರಾಧನೆ ಕಾಳಿ ಸ್ವರೂಪದಲ್ಲಿ, ಕ್ರಿಯಾಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಆರಾಧನೆ, ಜ್ಞಾನಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ಸರಸ್ವತೀ ದೇವಿಯ ಆರಾಧನೆ. ಈ 3 ದೇವಿಯರ ಆರಾಧನೆಯನ್ನು ನೀವು ಮಾಡಿಕೊಂಡ್ರೆ, ಶಕ್ತಿ ದೇವತೆಗಳ ಆರಾಧನೆ, ನಿಮ್ಮ ಜೀವನದಲ್ಲಿ ಯಾವತ್ತು ಕಾಲಕ್ಕೂ ಸಮಸ್ಯೆಗಳು ಬರೋದಿಲ್ಲ ದೇವಿಯ ಅನುಗ್ರಹದಿಂದ. ಈ 3 ದೇವಿಯರು ಸೇರಿದಾಗ ಅವಳು ಅಪರಾಜಿತೆ. ಆ ಅಪರಾಜಿತಾ ದೇವಿಯ ದರ್ಶನ ಮಾತ್ರದಿಂದ, ಪೂಜೆ ಮಾತ್ರದಿಂದ ನಿಮ್ಮ ಜೀವನದಲ್ಲಿ ಪರಾಜಯ ಉಂಟಾಗುವುದಿಲ್ಲ. ಇವತ್ತಿನ ದಿವಸ ಸಿಂಹರಾಶಿಯವರು ಮಾಡ್ಕೊಳ್ಳಿ, ಶುಭವಾಗ್ತದೆ. ಕೆಂಪು ಬಣ್ಣದ ಬಟ್ಟೆ ನಿಮಗೆ ಅತ್ಯಂತ ಸುಖಕರವಾಗಿರ್ತದೆ ಇವತ್ತಿನ ದಿವಸ. ನಿಮ್ಮ ಸಂಖ್ಯೆ 1, ಸಾಧ್ಯವಾದಲ್ಲಿ 1 ಕುಮಾರಿ, 1 ಬ್ರಹ್ಮಚಾರಿ, 1 ಬ್ರಾಹ್ಮಣ ದಂಪತಿಗಳು, ಇವರನ್ನ ಕರೆಸಿ ಮನೆಗೆ ಪೂಜೆಯನ್ನು ಮಾಡುವುದರಿಂದ ಅಥವಾ 1 ಸುಮಂಗಲಿಯನ್ನು ಕರೆದು ಮುತ್ತೈದೆ ಭಾಗಿನವನ್ನು ಕೊಡುವುದರಿಂದ ನಿಮಗಿರತಕ್ಕಂತಹ ದೋಷಗಳೆಲ್ಲ ಪರಿಹಾರ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಮಾಡಿಕೊಳ್ಳಿ, ಶುಭವಾಗ್ತದೆ. ಸಿಂಹರಾಶಿಯವರು ನೋಡಿ, ಕನ್ಯಾ ರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರವಿ ಇದ್ದಾನೆ, ಬುಧನಿದ್ದಾನೆ ಸ್ವಕ್ಷೇತ್ರದಲ್ಲಿ, ಧನಾಧಿಪತಿ ಭಾಗ್ಯಾಧಿಪತಿಯಾದಂತಹ ಶುಕ್ರನೂ ನಿಮ್ಮ ರಾಶಿಗೆ ಬಂದಿದ್ದಾನೆ. ಭಾಗ್ಯ ವೃದ್ಧಿ, ಬೌದ್ಧಿಕವಾಗಿ ಬೆಳವಣಿಗೆಗೆ ಅನುಕೂಲವಾಗಿರತಕ್ಕಂಥದ್ದು. ಆರೋಗ್ಯ ಭಾಗ್ಯ ಲಭಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಇವತ್ತಿನ ದಿವಸ. ಸಪ್ತಮದಲ್ಲಿ ಗುರು ನಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡುವುದರಿಂದ ಜೀವಕಾರಕನಾಗಿರತಕ್ಕಂತಹ, ಜ್ಞಾನಕಾರಕನಾಗಿರತಕ್ಕಂತಹ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುವುದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸುಖ ಸಂಪತ್ತುಗಳು ನೆಲೆಸುವ ಸಾಧ್ಯತೆ ಇರತಕ್ಕಂಥದ್ದಿದೆ ಇಂದಿನ ಗ್ರಹಸ್ಥಿತಿಯ ಪ್ರಕಾರವಾಗಿ. ನೋಡಿ, ಸಾಧ್ಯವಾದಲ್ಲಿ ಇವತ್ತಿನ ದಿವಸ ನೀವು ಸಹಿತವಾಗಿ ಚಂಡಿಕಾ ಆರಾಧನೆ, ಚಂಡಿ ಹೋಮ ಅಥವಾ ದುರ್ಗಾ ಹೋಮವನ್ನು ಮಾಡಿಕೊಳ್ಳುವುದರಿಂದ, ಅಥವಾ ದೇವಿಯ ಸನ್ನಿಧಾನದಲ್ಲಿ ದೀಪ ನಮಸ್ಕಾರವನ್ನು ಮಾಡಿಕೊಳ್ಳುವುದರಿಂದ, ದೇವಿಗೆ ಪ್ರಿಯವಾಗಿರತಕ್ಕಂತಹ ತುಪ್ಪದ ದೀಪವನ್ನು ಹಚ್ಚುವುದರಿಂದ, ತುಪ್ಪದ ದೀಪವನ್ನು ಇಡುವುದರಿಂದ ನಿಮಗೆ ಇರತಕ್ಕಂತಹ ಸಮಸ್ಯೆಗಳು ಪರಿಹಾರವಾಗ್ತದೆ. ನೋಡಿ, ನಿಮಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ದೀಪ. ಆ ದೀಪದ ಬೆಳಕಿರುವುದರಿಂದ ಸುಖಕ್ಕೆ ತೊಂದರೆ ಆಗುವುದಿಲ್ಲ, ಕಷ್ಟಗಳನ್ನು ದೂರ ಮಾಡ್ತದೆ ಬೆಳಕು, ಕತ್ತಲೆಯನ್ನು ದೂರ ಮಾಡ್ತದೆ ಬೆಳಕು, ಜೀವನದ ಸಮಸ್ಯೆಗಳನ್ನು ದೂರ ಮಾಡ್ತದೆ ಬೆಳಕು. ಆ ಬೆಳಕನ್ನು ಇಟ್ಕೊಳ್ಳಿ,
ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ, ದೀಪವನ್ನು ಇಟ್ಕೊಳ್ಳಿ, ಶುಭ ಉಂಟಾಗ್ತದೆ ಕನ್ಯಾರಾಶಿಯವರಿಗೆ. ಕನ್ಯಾರಾಶಿಯವರು ಸಕಲ ದೋಷ ಪರಿಹಾರಕ್ಕಾಗಿ ಇವತ್ತಿನ ದಿವಸ ವಿಶೇಷವಾಗಿ 5 ಜನ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮಾದಿಗಳನ್ನು ಕೊಡುವುದರಿಂದ ಅಥವಾ ಮುತ್ತೈದೆ ಬಾಗಿನವನ್ನು ಕೊಡುವುದರಿಂದ ಚಾಮುಂಡೇಶ್ವರಿಯ ಒಲುಮೆಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಅಪರಾಜಿತೆಯು ನಿಮಗೆ ಜಯಪ್ರಾಪ್ತಿಯನ್ನು ಒದಗಿಸ್ತಾಳೆ, ಮಾಡಿಕೊಳ್ಳಿ ಕನ್ಯಾರಾಶಿಯವರು, ಇವತ್ತಿನ ದಿವಸ ಶುಭವಾಗ್ತದೆ. ಸ್ಟಾರ್ ಸುವರ್ಣ ವಾಹಿನಿಯ ವಿಜಯದಶಮಿ ಹಬ್ಬದ ವಿಶೇಷ ಸುವರ್ಣ ಸಂಕಲ್ಪದಲ್ಲಿ ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ಟಾರ್ ಸುವರ್ಣ ವಾಹಿನಿಯ ವಿಜಯದಶಮಿ ಹಬ್ಬದ ವಿಶೇಷ ಸುವರ್ಣ ಸಂಕಲ್ಪಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಈಗ ಇನ್ನುಳಿದ ರಾಶಿಗಳ ರಾಶಿಫಲವನ್ನ ತಿಳ್ಕೊಳ್ಳೋಣ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕೇತು. ಕುಲಸ್ಯೋನ್ನತಿಮ್ಮ, ಕುಲದ ಉನ್ನತಿಯನ್ನು ಬಯಸುವವನು, ಕುಲದ ಉನ್ನತಿಯನ್ನು ಕೊಡುವವನು, ಮೋಕ್ಷವನ್ನು ಕೊಡುವವನು ಕೇತುವೆ. ಆದರೆ ಕಷ್ಟವನ್ನು ಕೊಡುವುದಿಲ್ಲವೇ ಕೇತು? ಕಷ್ಟವನ್ನೇನು, ಕಷ್ಟಗಳ ಸಮೂಹವನ್ನೇ ಕೊಡ್ತಾನೆ. ಮಂತ್ರ ಮಾಟಾದಿಗಳು, ತಂತ್ರಾದಿಗಳು ಇತ್ಯಾದಿಗಳಿಂದ ಬರತಕ್ಕಂತಹ ಆಪತ್ತುಗಳನ್ನು ನಾವು ನಿರ್ಣಯಿಸುವುದೇ ಕೇತುವಿನಿಂದ. ಆದ್ದರಿಂದ ಆ ಕೇತುವಿನ ದೃಷ್ಟಿ, ಕೇತು ನಿಮ್ಮ ರಾಶಿಯಲ್ಲಿರುವುದರಿಂದ, ತುಲಾರಾಶಿಯಲ್ಲಿರುವುದರಿಂದ ಹಲವು ರೀತಿಯಾದಂತಹ ದೃಷ್ಟಿಬಾಧೆಗಳು ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಸ್ವಲ್ಪ ಜಾಗ್ರತೆ ಬೇಕು ತುಲಾರಾಶಿಯವರು. ಗುರುಬಲ ಇಲ್ಲ ನಿಮ್ಮ ರಾಶಿಗೆ, ಆದ್ದರಿಂದಲೇ ಸಾಕಷ್ಟು ನೋವುಣ್ಣುವ ಸಾಧ್ಯತೆ ಇರತಕ್ಕಂಥದ್ದು. ದೋಷ ಪರಿಹಾರಕ್ಕೆ ನೀವು ಸಹಿತವಾಗಿ ದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಪಠನ ಮಾಡಿ. ತಾದೃಶಂ ಖಡ್ಗಮಾಪ್ನೋತಿ ಏನ ಹಸ್ತಸ್ಥಿತೇನ ವೈ ಅಷ್ಟಾದಶ ಮಹಾದ್ವೀಪ ಸಮ್ರಾಟ್ ಭೋಕ್ತಾ ಭವಿಷ್ಯತಿ. ಸಾಮ್ರಾಜ್ಞಿ ಯೋಗವನ್ನು ಕೊಡತಕ್ಕಂಥದ್ದು ಅಥವಾ ಸಾಮ್ರಾಟ್ ಯೋಗವನ್ನು ಕೊಡತಕ್ಕಂಥದ್ದು ದೇವಿಯ ಖಡ್ಗಮಾಲ. ಇಲ್ಲಿ ಖಡ್ಗಮಾಲ ಅಂದರೆ ಕತ್ತಿಯದೇ ಮಾಲೆ ಅಲ್ಲ, ಖಡ್ಗದಂತೆ ಹರಿತವಾಗಿರತಕ್ಕಂತಹ ಮಂತ್ರಗಳ ಮಾಲೆ ಅದು. 180 ಇರತಕ್ಕಂಥದ್ದು, ಒಂದೆರಡು ಅಲ್ಲ, 180 ಮಂತ್ರಗಳು. ಒಂದೊಂದು ಮಂತ್ರಗಳು ಸಹಿತವಾಗಿ ಹರಿತವಾಗಿರತಕ್ಕಂಥದ್ದು. ಅದನ್ನು ಪಠಿಸುವುದರಿಂದ, ನಿತ್ಯವೂ ಪಠಿಸುವುದರಿಂದ ದೇವಿಯ ಖಡ್ಗಮಾಲಾ ಒಲುಮೆಯಿಂದ ಜೀವನದಲ್ಲಿ ಸಾಮ್ರಾಜ್ಞಿಯಾಗುವಂತಹ ಯೋಗವನ್ನು ಬಯಸಲಿಕ್ಕೆ ಸಾಧ್ಯತೆ ಇದೆ. ತುಲಾರಾಶಿಯವರಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಕೇತು ನಿಮ್ಮ ರಾಶಿಯಲ್ಲಿರುವುದರಿಂದ. ದೋಷ ಪರಿಹಾರಕ್ಕೆ ಅಪರಾಜಿತಾ ದೇವಿಯ ಆರಾಧನೆ, ಕಷ್ಟ ಪರಿಹಾರಕ್ಕೆ ಬಿಳಿ ಬಣ್ಣದ ವಸ್ತ್ರವನ್ನು ಉಡುವುದು, ಜೊತೆಯಲ್ಲಿ ದುಃಖ ನಿವಾರಣೆಗೆ ಇವತ್ತಿನ ದಿವಸ 6 ಜನ ಸುಮಂಗಲಿಯರನ್ನು ಮನೆಗೆ ಕರೆದು ಪೂಜಿಸುವುದು, ಇದೆಲ್ಲವೂ ಸಹಿತವಾಗಿ ನಿಮಗೆ ಅನುಕೂಲಕರವಾಗಿದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ತುಲಾರಾಶಿಯವರು. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಸಪ್ತಮ ರಾಶಿಯಲ್ಲಿ ಕಳತ್ರ ಭಾವದಲ್ಲಿ ಕಳತ್ರ ದೋಷ, ಇದರಿಂದ ಸಾಕಷ್ಟು ತೊಂದರೆ ಉಂಟಾಗುವ ಸಾಧ್ಯತೆ. ಎಷ್ಟೋ ಜನರ ದಾಂಪತ್ಯದಲ್ಲಿ ಕಳತ್ರ ದೋಷ ಇದ್ದೇ ಇರ್ತದೆ. ಸಂಸಾರ, ಸುಖ ಸಂಸಾರ ಇರೋದಿಲ್ಲ, ದುಃಖ ಸಂಸಾರ ಇರ್ತದೆ ಎಷ್ಟೋ ಜನರ ದಾಂಪತ್ಯದಲ್ಲಿ. ಹಾಗಂತ ಅಪರಾಜಿತಾ ದೇವಿಯಾಗಿರತಕ್ಕಂತಹ ಚಾಮುಂಡೇಶ್ವರಿಯ ದಾಂಪತ್ಯದಲ್ಲೂ ದುಃಖ ಇರಲಿಲ್ವೇ? ಆ ದುಃಖ ಇತ್ತು. ಆ ದುಃಖವನ್ನು ದೂರ ಮಾಡಿಕೊಂಡು ಮತ್ತೆ ಸುಖವನ್ನು ಪಡೆದಿರತಕ್ಕಂಥವಳು ಚಾಮುಂಡೇಶ್ವರಿ ಅಪರಾಜಿತೆ, ಶಿವನ ಮೊದಲನೇ ಪತ್ನಿಯಾಗಿರತಕ್ಕಂತಹ ದಾಕ್ಷಾಯಿಣಿ ದೇವಿ. ದುಃಖ ಸಾಗರದಲ್ಲಿ ಮುಳುಗಿ ತನ್ನ ದೇಹವನ್ನು ಸತಿಧರ್ಮಕ್ಕೆ ಅನುಗುಣವಾಗಿ ತನ್ನ ದೇಹವನ್ನು ದಹಿಸಿಕೊಂಡು ತದನಂತರ ಮತ್ತೆ ಪುನಃ ಹುಟ್ಟಿ ಗಿರಿಜೆಯಾಗಿ, ಗಿರಿಸಂಜಾತೆಯಾಗಿ ಪರಮೇಶ್ವರನ ಸನ್ನಿಧಾನವನ್ನು ಪಡೆದು ಸುಖ ಸಂತೋಷವನ್ನು ಹೊಂದಿರತಕ್ಕಂತಹದ್ದು ಗಿರಿಜಾಶಂಕರರಾಗಿರತಕ್ಕಂತಹ ವಿಶೇಷತೆ. ಬಹಳ ಅದ್ಭುತವಾಗಿರತಕ್ಕಂತಹದ್ದು. ಎಂತಹ ದೋಷಗಳಿದ್ದರೂ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಇದೊಂದು ಉದಾಹರಣೆಯಾಗಿರತಕ್ಕಂತಹದ್ದು. ಆದ್ದರಿಂದ ಗಿರಿಜಾಶಂಕರರ ಆರಾಧನೆ, ಅಪರಾಜಿತಾ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಕೆಂಬಣ್ಣದ ಬಟ್ಟೆ ಅತ್ಯಂತ ಸುಖಕರ. ನಿಮ್ಮ ಸಂಖ್ಯೆ 9. ಇಂದಿನ ದಿವಸ 9 ರೀತಿಯ ಪುಷ್ಪದಿಂದ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ವೃಶ್ಚಿಕ ರಾಶಿಯವರು. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಮಾಂದ್ಯ ಉದಯವಾಗಿರ್ತಕ್ಕಂಥದ್ದು.
ಮಾಂದಿ ದೋಷಂ ಹೃದೋದಿಕ, ಎಲ್ಲ ದೋಷಕ್ಕಿಂತಲೂ ದೊಡ್ಡ ದೋಷ ಮಾಂದಿ ದೋಷ. ಆ ಮಾಂದಿ ದೋಷ ನಿಮ್ಮ ರಾಶಿಯಲ್ಲಿದೆ ಅಂದರೆ ಏನೋ ಒಂದು ರೀತಿಯಾದಂತಹ ಅಶುಭದ ಸಂಕೇತ ಇರತಕ್ಕಂತಹದ್ದು ಧನುರಾಶಿಯವರಿಗೆ. ಅಶುಭವನ್ನು ಶುಭವನ್ನಾಗಿ ಮಾಡುವ ದೇವತೆಯೇ ಅಪರಾಜಿತೆ. ಇಂದಿನ ಮುಹೂರ್ತವೂ ಅದ್ಭುತವಾಗಿರ್ತಕ್ಕಂತಹದ್ದು. ಮೂರೂವರೆ ಮುಹೂರ್ತಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ವಿಜಯದಶಮಿಯ ಮುಹೂರ್ತ. ಇಂತಹ ಸಂದರ್ಭದಲ್ಲಿ ನೀವು ಭೂಮಿಯನ್ನು ಕೊಳ್ಳುವುದರಿಂದ ಅಥವಾ ಮನೆಯನ್ನು ಪ್ರವೇಶ ಮಾಡುವುದರಿಂದ ನಿಮಗೆ ವಿಶೇಷವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹದಿದೆ. ಧನುರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ದೋಷ ಪರಿಹಾರವಾಗ್ತದೆ. ಜೊತೆಯಲ್ಲಿ ವಿಶೇಷವಾಗಿ ನೀವು ಪೀತವರ್ಣದ ಬಟ್ಟೆಯನ್ನು, ಪೀತ ಅಂದರೆ ಅರಶಿನ, ಅರಶಿನ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಮೂರು ಸಂಖ್ಯೆ ನಿಮ್ಮದು. ಮೂರು ರೀತಿಯಲ್ಲಿ ನೀವು ಇವತ್ತಿನ ದಿವಸ ದೇವಿಯನ್ನು ಆರಾಧಿಸುವುದರಿಂದ ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನ ಕಾಲದಲ್ಲಿ, ಸಾಯಂಕಾಲದಲ್ಲಿ. ಪ್ರಾತಃ ಕಾಲದಲ್ಲಿ ಮಹಾಕಾಳಿ, ಮಧ್ಯಾಹ್ನ ಕಾಲದಲ್ಲಿ ಮಹಾಲಕ್ಷ್ಮಿ, ಸಾಯಂಕಾಲದಲ್ಲಿ ಮಹಾಸರಸ್ವತಿ. ಈ ರೀತಿಯಲ್ಲೂ ಆರಾಧನೆ ಮಾಡಿಕೊಂಡಲ್ಲಿ ಅಥವಾ ಏಕಕಾಲದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರ ಆರಾಧನೆ ಮಾಡಿಕೊಂಡಲ್ಲಿ ನಿಮಗಿರತಕ್ಕಂತಹ ದೋಷಾದಿವಾದಗಳ ಪರಿಹಾರವಾಗ್ತದೆ. ಜೊತೆಯಲ್ಲಿ ನೀವು ಪಟ್ಟದ ಬೊಂಬೆಯನ್ನಿಟ್ಟ ಪಕ್ಕದಲ್ಲಿ ಅನಂತ ಪದ್ಮನಾಭನ ಬೊಂಬೆಯನ್ನಿಟ್ಟು ಪೂಜಿಸುವುದರಿಂದ ಪಂಚಮದಲ್ಲೇ ಇರತಕ್ಕಂತಹ ನಾಗದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ನಾರಾಯಣನ ಅನುಗ್ರಹದಿಂದ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಧನುರಾಶಿಯವರು ಮಕರ ರಾಶಿಯವರ ಫಲವನ್ನು ನೋಡುವಾಗ ಶನಿ ಮತ್ತು ಚಂದ್ರರ ಯುತಿ ಅತ್ಯಂತ ಕಠಿಣವಾದಂತಹ ಸಮಸ್ಯೆ ಇದು. ಪರಸ್ಪರ ವೈರಿಗಳಾಗಿ ಒಂದೇ ರಾಶಿಯಲ್ಲಿ ನಿಂತಿದ್ದಾರೆ ಶನಿಚಂದ್ರರು. ಒಂದೇ ಮನೆಯಲ್ಲಿದ್ದು ವೈರತ್ವವನ್ನು ಸಾಧಿಸುವಂತಹ ದಂಪತಿಗಳ ಹಾಗೆ ಗಂಡ ಹೆಂಡತಿಯರು ಸದಾ ಕಾಲದಲ್ಲೂ ಗಂಡನನ್ನು ಹೆಂಡತಿ, ಹೆಂಡತಿಯನ್ನು ಗಂಡ, ಅವಹೇಳನವನ್ನು ಮಾಡೋದು, ಜರಿಯುವುದು, ಅಪಶಬ್ದದಿಂದ ನಿಂದನೆ ಮಾಡೋದು, ಈ ರೀತಿಯಲ್ಲೇ ಆಗುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಈ ದೋಷವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ಸಹಿತವಾಗಿ ಇವತ್ತಿನ ದಿವಸ ಚಂಡಿಕಾಪಾರಾಯಣ ಅಥವಾ ಅಪರಾಜಿತಾ ದೇವಿಯ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ದುರ್ಗಾ ಸಪ್ತಶತಿ ವಿಶೇಷವಾಗಿರತಕ್ಕಂಥದ್ದು, ಮಾರ್ಕಾಂಡೇಯ ಪುರಾಣ ಅಂತರ್ಗತವಾಗಿರತಕ್ಕಂಥದ್ದು, ಅದನ್ನು ಓದುವುದರಿಂದ ಅಥವಾ ಈಗ ಒಂಬತ್ತು ದಿವಸದಿಂದಲೂ ಆರಾಧನೆ ಮಾಡಿಕೊಂಡಿದ್ದೀರಿ, ಇವತ್ತಿನ ದಿವಸ ಪುಸ್ತಕ ಪೂಜೆಯನ್ನು ಮಾಡುವುದರಿಂದ ನಿಮಗಿರ್ತಕ್ಕಂತಹ ದೋಷಾದಿಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ. ಜೊತೆಯಲ್ಲಿ ನೀವು ಅಪರಾಜಿತಾದೇವಿ ಆರಾಧನೆ ಮಾಡಿಕೊಳ್ಳಿ. ಕಷ್ಟ ಪರಿಹಾರಕ್ಕಾಗಿ ಸ್ವಲ್ಪ ಕೃಷ್ಣ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಅಥವಾ ಕೃಷ್ಣ ಬಣ್ಣದ ಅಂಚು ಇರುವಂತಹ ಬಟ್ಟೆಯನ್ನು ಧರಿಸುವುದರಿಂದ ನಿಮಗೆ ಇವತ್ತಿನ ದಿವಸ ಶುಭ ಇದೆ. ಜೊತೆಯಲ್ಲಿ ನಿಮ್ಮ ಸಂಖ್ಯೆ 8, ಆದ್ದರಿಂದ 8 ನೀವು 8 ರೀತಿಯಾದಂತಹ ಭಕ್ಷ್ಯವನ್ನು ಮಾಡಿ ಅಪರಾಜಿತೆಗೆ ನೈವೇದ್ಯವನ್ನು ಮಾಡುವುದರಿಂದ ದುರ್ಗಾ ಪರಮೇಶ್ವರಿಯು ಸದಾ ತುಷ್ಟಳಾಗಿ ಅನುಗ್ರಹವನ್ನು ಮಾಡ್ತಾಳೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮಕರ ರಾಶಿಯವರು ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ, ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಅಷ್ಟಮಾಧಿಪತಿಯ ಜೊತೆಯಲ್ಲಿ. ಹೀಗಿರುವಾಗ ನಿಮ್ಮ ಕೌಟುಂಬಿಕ ಸಮಸ್ಯೆ ಉಲ್ಬಣಗೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು. ನೋಡಿ, ನಾಲ್ಕನೇ ಮನೆಯಲ್ಲಿರತಕ್ಕಂತಹ ಕುಜನೂ ಸಹಿತವಾಗಿ ಸುಖವನ್ನು ಕೊಡುವುದಿಲ್ಲ. ಸದಾ ಕಾಲದಲ್ಲೂ ಸಹಿತವಾಗಿ ಏನೋ ಒಂದು ರೀತಿಯಾದಂತಹ ವೇದನಾರೂಪವಾದಂತಹ ತೊಂದರೆಯನ್ನು ಅನುಭವಿಸ್ತಾ ಇರ್ತೀರಿ. ಹಬ್ಬ ಇದರ ಜ್ಞಾನವೂ ಇರುವುದಿಲ್ಲ ಕೆಲವರಿಗೆ. ಕೆಲವು ತೊಂದರೆಗಳನ್ನು ಅನುಭವಿಸ್ತಾನೇ ಇರ್ತೀರಿ. ಆ ತೊಂದರೆಗಳ ಪರಿಹಾರಕ್ಕಾಗಿ ನೀವು ಇವತ್ತಿನ ದಿವಸ ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ದುರ್ಗತಿ ನಾಶಿನಿಯಾಗಿರತಕ್ಕಂತಹ ದುರ್ಗಾದೇವಿಯ ಪೂಜೆಯನ್ನು, ದೀಪ ನಮಸ್ಕಾರವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಸಾಧ್ಯವಾದಲ್ಲಿ ಚಂಡಿಕಾಪಾರಾಯಣವನ್ನು ಮಾಡಿಕೊಳ್ಳಿ. ಅದು ಆಗದಿದ್ದಲ್ಲಿ ಕುಮಾರಿ ಪೂಜೆ ಅತ್ಯಂತ ಶ್ರೇಷ್ಠ. ನವರಾತ್ರಿಯ ಸಂದರ್ಭದಲ್ಲಿ ಕುಮಾರಿಯರ ಪೂಜೆಯನ್ನು ಮಾಡುವುದರಿಂದ ಮಂತ್ರಾಕ್ಷರಮಯೀಂ ದೇವೀಂ ನಾನಾಲಂಕಾರ ಭೂಷಿತಾಂ, ಅಲಂಕಾರ ಭೂಷಿತೆಯರಾಗಿರ್ತಕ್ಕಂತಹ ಕುಮಾರಿಯರನ್ನು ಪೂಜಿಸುವುದರಿಂದ ವಿಶೇಷವಾದಂತಹ ಪರಿಜ್ಞಾನ ಇರುವುದಿಲ್ಲ ಅಲ್ವೇ. 2 ಆರಂಭಿಸಿ 10 ಮಕ್ಕಳು, ಆ ಮಕ್ಕಳನ್ನು ಪೂಜಿಸುವುದರಿಂದ, ಮಕ್ಕಳನ್ನು ಗೌರವದಿಂದ ಕಾಣುವುದರಿಂದ ನಿಮಗಿರತಕ್ಕಂತಹ ದೋಷಬಾಧೆಗಳೆಲ್ಲವೂ ಪರಿಹಾರವಾಗುತ್ತೆ. ಇವತ್ತಿನ ದಿವಸ ನೀಲವರ್ಣದ ಬಟ್ಟೆಯನ್ನು ಧರಿಸಿ
ಜೊತೆಯಲ್ಲಿ 8 ಸಂಖ್ಯೆಯಲ್ಲಿ ನೀವು ಇವತ್ತಿನ ದಿವಸ ಪತ್ರಾರ್ಚನೆಯನ್ನು ಮಾಡಿಕೊಳ್ಳುವುದರಿಂದ ದೇವಿಗೂ ಸಹಿತವಾಗಿ ಕೆಲವು ಪತ್ರಗಳನ್ನು ಹೇಳಿದ್ದಾರೆ. ಆ ಪತ್ರಗಳಿಂದ ನೀವು ಅರ್ಚನೆಯನ್ನು ಮಾಡುವುದರಿಂದ ಬಿಲ್ವ ಪತ್ರೆ, ತುಳಸಿ ಪತ್ರೆ, ಈ ರೀತಿಯಲ್ಲಿ ದುರ್ಗಾ ನೈವತ್ತು ದೂರ್ವಯೋಹೋ, ದೂರ್ವಾ ಪತ್ರೆಯನ್ನು ಮಾತ್ರ ಹಾಕುವ ಹಾಗಿಲ್ಲ, ಯಾವುದನ್ನು ಗರಿಕೆಯನ್ನು ದೇವಿಗೆ ಅರ್ಪಣೆ ಮಾಡುವ ಹಾಗಿಲ್ಲ. ಅದರ ಹೊರತಾಗಿ ನೀವು ಬಾಕಿ ಯಾವುದೇ ಪುಷ್ಪದಿಂದ ಪತ್ರೆಯಿಂದ ಪೂಜೆಯನ್ನು ಮಾಡಿ ದೇವಿಯು ಸಂತುಷ್ಟಳಾಗ್ತಾಳೆ, ನಿಮ್ಮ ಕಷ್ಟವನ್ನು ದೂರ ಮಾಡ್ತಾಳೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕುಂಭರಾಶಿಯವರು, ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಗುರು ಹಂಸ ಯೋಗದಲ್ಲಿ ವಿಶೇಷವಾದಂತಹ ಹಂಸದ ಯೋಗದ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಹಂಸ ಯೋಗ ನೋಡಿ, ಹಂಸ ಸೋಹಂ ಸೋಹಂ ಹಂಸ, ಅರ್ಥಾತ್ ನಮ್ಮ ದೇಹದಲ್ಲೇ ಹಂಸ ಇರ್ತಾನಂತೆ. ನಮ್ಮ ಜೀವಾತ್ಮ ಏನಿದೆಯೋ ಅದೇ ಹಂಸ. ಹಂಸ ಸೋಹಂ ಸೋ ಸಹ ಅಹಂ ಸೋಹಂ ಹಂಸ, ಆ ಹಂಸ ಯೋಗವನ್ನು ಪಡೆಯುವಂತಹದ್ದು ಅರ್ಥಾತ್ ಆತ್ಮತೃಪ್ತಿ, ಅದು ನಿಮಗೆ ಅನುಕೂಲಕರವಾಗಿರತಕ್ಕಂತಹದ್ದು. ದೇವಿ ಆರಾಧನೆಯನ್ನು ಸಪ್ತಮದಲ್ಲಿ ಶುಕ್ರ ಇದ್ದಾನೆ ನೀಚಸ್ಥಾನದಲ್ಲಿ, ಅಷ್ಟಮಾಧಿಪತಿ ಸಪ್ತಮಕ್ಕೆ ಬಂದಿದ್ದಾನೆ. ಆದ್ದರಿಂದ ಆ ದೇವಿ ಆರಾಧನೆಯನ್ನು ಮಾಡುವುದರಿಂದ, ಇಲ್ಲಿ ಯಾವ ದೇವಿಯ ಆರಾಧನೆಯನ್ನು ಮಾಡಿಕೊಳ್ತೀರಿ? ಅನ್ನಪೂರ್ಣೇಶ್ವರಿ, ರಾಜರಾಜೇಶ್ವರಿ, ಅಪರಾಜಿತೆ, ಚಾಮುಂಡೇಶ್ವರಿ ಇತ್ಯಾದಿ ದೇವತೆಗಳ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಮೀನರಾಶಿಯವರಿಗೆ ಶುಭ ಫಲ ಅತ್ಯಂತ ವಿಶೇಷವಾಗಿ ಲಭಿಸುವ ಸಾಧ್ಯತೆ ಇರತಕ್ಕಂಥದ್ದು. ಸಾಧ್ಯವಾದಲ್ಲಿ ನವರಾತ್ರಿಯ ಸಂದರ್ಭ ಗೋದಾನವನ್ನು ಮಾಡಿಕೊಳ್ಳುವುದರಿಂದ ಅತ್ಯಂತ ವಿಶೇಷವಾದಂತಹ ಫಲ ಇದೆ. ಒಂದು ಅಶ್ವಮೇಧ ಯಾಗದ ಫಲ ಗೋದಾನವನ್ನು ಮಾಡುವುದರಿಂದ ಇದೆಯಂತೆ. 100 ಅಶ್ವಮೇಧ ಯಾಗದ ಫಲ ಸವತ್ಸ ಗೋದಾನವನ್ನು ಮಾಡುವುದರಿಂದ ಇವತ್ತಿನ ದಿವಸ ಅತ್ಯಂತ ಶುಭವಾದಂತಹ ದಿವಸ ವಿಜಯದಶಮಿ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜಿಸಿ ಅದನ್ನು ದಾನವನ್ನು ಮಾಡಿ ಅಥವಾ ಯಾವುದಾದರೂ ಮಠಕ್ಕೆ ಅರ್ಪಣೆಯನ್ನು ಮಾಡಿ, ಆಗ ನಿಮಗಿರ್ತಕ್ಕಂತಹ ದೋಷವಾದಗಳೆಲ್ಲ ಪರಿಹಾರವಾಗಿ ಶುಭ ಫಲವನ್ನು ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ. ದೇವಿ ಅನುಗ್ರಹದಿಂದ ಮಾಡಿಕೊಳ್ಳಿ, ಶುಭವಾಗುತ್ತೆ. ನಿಮ್ಮ ಸಂಖ್ಯೆಯು 3. ನಿಮಗೆ ಹೇಳಿರ್ತಕ್ಕಂಥದ್ದು ಕೇಸರಿ ಜೇನುತುಪ್ಪದ ಬಣ್ಣ, ಆ ವಸ್ತ್ರವನ್ನು ಧರಿಸಿ ಶುಭವಾಗ್ತದೆ ಮೀನರಾಶಿಯವರು. 12 ರಾಶಿಯವರು ಸಹಿತವಾಗಿ ಇಂದಿನ ದಿವಸ ಶುಭವಾಗುವುದಕ್ಕಾಗಿ, ಇಂದಿನ ದಿವಸ ಅಂತಲ್ಲ ಇನ್ನು 1 ವರ್ಷದವರೆಗೆ, ಕಾರಣ ಇನ್ನು ಮುಂದಿನ ವರ್ಷ ಅಲ್ವೇ ವಿಜಯದಶಮಿ ಬರೋದು, ಅಲ್ಲಿಯವರೆಗೂ ಸಹಿತವಾಗಿ ಅಪರಾಜಿತಾದೇವಿ ಅನುಗ್ರಹ ಬೇಕಾಗಿರ್ತಕ್ಕಂಥದ್ದು. ಇಂದಿನ ದಿವಸ ಅಪರಾಜಿತಾದೇವಿಯ ಅನುಗ್ರಹ, ಇಂದಿನಿಂದ 1 ವರ್ಷದವರೆಗೂ ಅಪರಾಜಿತಾದೇವಿಯ ಅನುಗ್ರಹವೇ, ಪರಾಜಯ ಇಲ್ಲದೆ ಇರುವಂತಹ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ, ಆರೋಗ್ಯ ಭಾಗ್ಯ, ನೆಮ್ಮದಿ ಎಲ್ಲವೂ ಲಭಿಸುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಜೊತೆಯಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಸ್ವರೂಪಿಣಿಯರಾಗಿರತಕ್ಕಂತಹ ದೇವಿಯನ್ನು ಆರಾಧಿಸಿಕೊಳ್ಳಿ, ಶುಭವಾಗ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಅಲ್ಲಿಗೆ ಎಲ್ಲ 12 ರಾಶಿಗಳ ರಾಶಿಫಲ ತಿಳ್ಕೊಂಡ್ವಿ. ದೋಷಕ್ಕೇನು ಪರಿಹಾರ ಮಾಡಬೇಕು ಅದನ್ನು ಕೂಡ ಗುರುಗಳು ತಿಳಿಸ್ಕೊಟ್ರು. ಇದರೊಂದಿಗೆ ಈ ವಿಜಯದಶಮಿ ಹಬ್ಬದ ವಿಶೇಷ ಮುಗಿಸುವಂತ ಸಮಯ ಬಂತು. ಆದರೆ ನಾಳೆ ಬೆಳಗ್ಗಿನ ಸುವರ್ಣ ಸಂಕಲ್ಪದಲ್ಲಿ ನೀವೇನು ಎದುರು ನೋಡ್ಬೋದು, ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ. ನಾಳೆ ದಿವಸ ವಿಶೇಷವಾಗಿ ಪಾಶಾಂಕುಶ ಏಕಾದಶಿ. ನೋಡಿ, ಪ್ರತಿಪದೆಯಿಂದ ಆರಂಭಿಸಿ 10 ದಿವಸದವರೆಗೆ ಪ್ರತಿ ದಿವಸವೂ ಸಹಿತವಾಗಿ ವಿಶೇಷ ವಿಶೇಷವಾದಂತಹ ಭಕ್ಷ್ಯಭೋಜ್ಯಾದಿಗಳನ್ನು ಮಾಡಿಕೊಂಡು ಇವತ್ತಿನ ದಿವಸ ದಶಮಿಯ ಸಂದರ್ಭದಲ್ಲಿ ವಿಶೇಷವಾಗಿ ಭೂರಿ ಭೋಜನವನ್ನು ಮಾಡಿಕೊಂಡಿರ್ತೀರಿ ಅಲ್ವೇ? ಷಡ್ರಸೋಪೇತವಾದಂತಹ ಭೂರಿ ಭೋಜನ. ನಾಳೆ ದಿವಸ ಉಪವಾಸ ಇರಿ, ಯಾಕೆಂದರೆ ನಾವು ನಿತ್ಯವೂ ಭೂರಿ ಭೋಜನವನ್ನು ಮಾಡುವಂಥ ದೇಹ ಕೆಡುತ್ತದೆ. ಆದ್ದರಿಂದ 1 ದಿವಸವಾದರೂ ಉಪವಾಸ ಇರಬೇಕಲ್ವೇ? ನಾಳೆ ಉಪವಾಸದ ದಿವಸ ಪಾಶಾಂಕುಶ ಏಕಾದಶಿ ತುಂಬ ವಿಶೇಷವಾಗಿದೆ. ಏಕಾದಶಿ ವ್ರತಾಚರಣೆಯನ್ನು ಮಾಡಿಕೊಳ್ಳಿ, ಶುಭವಾಗ್ತದೆ.
ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30 ಸ್ಟಾರ್ ಸುವರ್ಣದ ಏಕಾದಶಿಯ ವಿಶೇಷ ಸುವರ್ಣ ಸಂಕಲ್ಪ ಕಾರ್ಯಕ್ರಮದಲ್ಲಿ. ಗುರುಗಳೇ, ನಿಮ್ಗೆ ಭಕ್ತಿಪೂರ್ವಕ ವಂದನೆಗಳು. ನಮಸ್ಕಾರಗಳು. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 1, ಸುಬ್ರಹ್ಮಣ್ಯ ನಿಲಯ, 1ನೇ ಮುಖ್ಯ ರಸ್ತೆ, 5ನೇ ಅಡ್ಡರಸ್ತೆ, ಶ್ರೀಕಂಠೇಶ್ವರ ನಗರ, ನಂದಿನಿ ಲೇಔಟ್, ಬೆಂಗಳೂರು 5600096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.